ಕನ್ನಡದ ಕಣ್ಮಣಿ ನಮ್ಮ ಅಣ್ಣಾವರ ಪಾದ ಕಮಲಗಳಿಗೆ ಈ ಚಿತ್ರವನ್ನು ಸಮರ್ಪಿಸುತ್ತಿದ್ದೇವೆ. ನನ್ನ ತಾಯಿ ದೊಡ್ಡಮ್ಮ ದೇವಿಯ ಆಶೀರ್ವಾದದಿಂದ. ಇವರೇ ಜಮೀನ್ದಾರ್ ಮಲ್ಲಪ್ಪ ಅಂತ. ಇವರು ಕಟ್ಟಿಸ್ತಾ ಇರೋ ಈ ವೆಂಕಟಾಚಲಪತಿ ದೇವಸ್ಥಾನದ ಗರ್ಭಗುಡಿನಲ್ಲಿ ಸುಂದರವಾದ ವೆಂಕಟಾಚಲಪತಿ ಶಿಲೆಯನ್ನ ಮಡಗಬೇಕು ಅಂತ ಸುತ್ತಮುತ್ತ ಊರಲ್ಲಿ ಶಿಲ್ಪಕಲೆ ಹೆಸರಾದ ಈ ಗಗನಾಚಾರಿ ಹತ್ರ ವಿಷಯ ತಿಳಿಸ್ತಾರೆ. ಇದನ್ನ ಕೇಳಿದ ಶಿಲ್ಪಿ ಬಹಳ ಸಂತೋಷದಿಂದ ಒಪ್ಕೊಂಡು ಜಮೀನ್ದಾರ್ ಜೊತೆ ಶಿಲೆಗೆ ಬೇಕಾದ ಕಲ್ಲನ್ನ ಹುಡುಕೊಂಡು ಹೋಗ್ತಾರೆ. ಎರಡು ಮೂರು ಕಲ್ಲನ್ನ ಶೋಧನೆ ಮಾಡಿದ್ರು ಶಿಲೆಗೆ ಯೋಗ್ಯವಾದ ಕಲ್ಲು ಸಿಗದೇ ಇದ್ದಾಗ ಕೊನೆಗೆ ಈ ಮೋರಿ ಹತ್ತಿರ ಬಿದ್ದಿರೋ ಈ ಕಲ್ಲನ್ನ ಶೋಧನೆ ಮಾಡಿ ಇದೇ ಶಿಲೆಗೆ ಯೋಗ್ಯವಾದ ಕಲ್ಲು ಅಂತ ಶಿಲ್ಪಿ ಹೇಳ್ತಾರೆ. ತಕ್ಷಣ ಆ ಕಲ್ಲನ್ನ ಒಯ್ದು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಅದನ್ನ ಕೆತ್ತಲು ಶಿಲ್ಪಿ ಶುರು ಮಾಡ್ತಾರೆ. ಕೆಲವು ದಿನಗಳಾಗಿರಬಹುದು, ಶಿಲೆ ಅದ್ಭುತವಾಗಿ ತಯಾರಾಯ್ತು. ಶಿಲೆಗೆ ಕಣ್ಣು ತೆರೆಸೋ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ಶಿಲೆ ಸುಂದರವಾಗಿ ಬಂದಿರೋದನ್ನ ನೋಡಿ ಊರಿನ ಜನರು ಹಾಗೂ ಜಮೀನ್ದಾರರು ಸಂತೋಷ ಪಡ್ತಾರೆ. ತುಂಬಾ ಭಕ್ತಿಯಿಂದ ಶಿಲ್ಪಿ ಶಿಲೆಯ ಕಣ್ಣು ತೆರೆಸ್ತಾರೆ. ಏನಾಯ್ತೋ ಗೊತ್ತಿಲ್ಲ, ಕಣ್ಣಿನ ಒಂದು ಭಾಗನೇ ಒಡೆದು ಹೋಯಿತು. ಇದನ್ನ ನೋಡಿದ ಊರಿನ ಜನ ಹಾಗೂ ಜಮೀನ್ದಾರರು ತುಂಬಾ ದುಃಖ ಪಡ್ತಾರೆ. ಕಣ್ಣಿಲ್ಲದ ಶಿಲೆನ ಗರ್ಭಗುಡಿಲಿ ಇಡಕ್ಕಾಗುತ್ತಾ? ಆಗಲ್ಲ, ಪುನಃ ಅದು ಎಲ್ಲಿತ್ತೋ ಅಲ್ಲಿಗೆ ಅದನ್ನ ಎತ್ತು ಬಿಡ್ತಾರೆ. ಈ ಕಥೆನ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಥೆಗೂ ನೀವು ನೋಡೋದಕ್ಕೆ ಹೊರಟಿರೋ ಈ ಚಿತ್ರಕ್ಕೂ ಸಂಬಂಧ ಇದೆ. ನೋಡಿ, ಏನ್ ಮಾಡೋದು, ಮಾಮೂಲಿನೇ. ಅವನ್ ಕೈಲಿ ಏನಾಗತ್ತೆ ಹೇಳು, ಹೋಗಿ ಒಂದಿಷ್ಟು ಊಟ ಹಾಕೊಡ್ತೀನಿ, ತಿನ್ಬಿಟ್ಟು ಯಾವ್ದೋ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾನೆ, ನೀನ್ ಇಲ್ಲೇ ಇರು. ಆಯ್ತು, ಬೇಗ ಬಾ. ಏನಿವತ್ತು ಬೇಗ ಬಂದ್ಬಿಟ್ಟಿದ್ದಾನೆ ಮುಟ್ಕ, ಏನ್ ಮಾಡೋದು, ಇವನ್ ಬೇರೆ ಒಳಗಿದ್ದಾನೆ. ಹೇಗಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಬನ್ನಿ. ನಮ್ ವಿಲೇಜ್ ಅಕೌಂಟೆಂಟ್ ಸೋಮಣ್ಣ ಬಂದಿದ್ದ. ಯಾಕೆ? ಮಗಳ ಮದುವೆ ಅಂತ ಹೇಳ್ತಾ ಇದ್ದ, ಒಂದ್ 5,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳಿದ್ದ. ಹೋಗ್ಲಿ, ಲೋಕಿ ಮಲಗ್ಬಿಟ್ನ? ಹಾ, ಇವಾಗ ತಾನೇ ಮಲಗ್ದ. ಅವನಿಗಿಷ್ಟವಾದ ಸಿಹಿ ತಿಂಡಿ ತಂದಿದ್ದೀನಿ, ಬೆಳಗ್ಗೆ ಎದ್ಮೇಲೆ ಕೊಡು. ಆಯ್ತು. ಊಟ ಮಾಡಿದ್ನ? ನಾನೇ ತಿನ್ನಿಸ್ದೆ. ನೀನ್ ಯಾಕೆ ಒಂಥರ ಇದೀಯ, ಮುಖ ಎಲ್ಲ ಬೆವರ್ತಾ ಇದೆ. ಅದೇನಿಲ್ಲ, ಒಳಗಡೆ ಒಲೆ ಊತ್ತಾ ಇದ್ನಲ್ಲ ಅದಕ್ಕೆ. ನಿಂದು ಊಟ ಆಯ್ತಾ? ಹಾ, ನಂದಾಯ್ತು. ಕೈಕಾಲು ತೊಳ್ಕೊಳ್ಳಿ, ನಿಮ್ಗೂ ಊಟ ಬಡಿಸ್ತೀನಿ. ಅಲ್ಲಿ ಬೇಡ, ಇಲ್ಲಿ ತೊಳ್ಕೊಳ್ಳಿ. ನನಗೇನು ಊಟ ಬೇಡ, ಒಂದು ಊಟ ಮಜ್ಜಿಗೆ ತಂದು ಕೊಡು. ಆಯ್ತು, ತರ್ತೀನಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಬಟ್ಟೆನ? ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ಬದಲಾಯಿಸ್ಕೊಳ್ಳಿ, ಈಗೇನು ಅವಸರ? ಏನಾಯ್ತಾ ನಿನ್ಗೆ? ಯಾರ ನೀನು? ಏನಕ್ಕೆ ನೀ ಬಂದಿದ್ಯಾ ಹೇಳಲೇ? ನೀನು Oh!
ಅಯ್ಯಯ್ಯೋ ಸತ್ತೋಗ್ಬಿಟ್ಟಿದ್ದಾನೆ. ಮುಂದೆ ಕಿರ್ಚ್ಬೇಡ, ಈ ನನ್ನ ಮಗ ಇದ್ದಿದ್ರೆ ನಮ್ಗೆ ತೊಂದರೆ ಆಗ್ತಿತ್ತಲ್ವಾ, ಇನ್ ಮುಂದೆ ನಾವಿಬ್ರು ಹಾಯಾಗಿರ್ಬೋದು. ಅಯ್ಯೋ ನಿಮ್ಮ ಊರಲ್ಲಿರೋರ್ ಕೇಳಿದ್ರೆ ಏನ್ರಿ ಹೇಳೋದು? ಬೆಂಗಳೂರ್ಗೆ ಹೋಗಿದ್ರೆ ಅಂತ ಹೇಳಕ್ಕಾಗಲ್ವಾ? ಆಕ್ಸಿಡೆಂಟ್ ಆಯ್ತಂತ ಹೇಳು, ಏನಾದ್ರು ಒಂದು ಹೇಳು. ಅಯ್ಯೋ ಎತ್ತು, ಯಾರಿರ್ಬೋದು? ಮೀನಾಕ್ಷಿ, ನಾನ್ ನೀರ್ ಕೇಳಿದೆ, ಎಲ್ಲೋಗಿದ್ದೆ? ಯಾರೋ ಬಾಗಿಲು ತಡ್ದಂಗಾಯ್ತು, ನೋಡಿದ್ರೆ ಯಾರು ಇಲ್ಲ. ಒಂದ್ ನಿಮಿಷ ತರ್ತೀನಿ. ನಾನು ಬರ್ತೀನಿ. ಆಯ್ತು ಬನ್ನಿ. ಯಾರೋ ಗ್ಯಾಸ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಕಾಣಿ ಬೇಡಿದರು
ಭಾಗ್ಯದ ಪಾತ್ರ ನೋಡು ಜಾತ್ರೆಯಲ್ಲಿ ಸಾಗು ಯಾತ್ರೆಯಲ್ಲಿ ಜೋಗುಳ ಜೋಗುಳ ನೋವಿನ ಜೋಗುಳ ಸಗೀಸದ ಕ್ರೂರ ಮರಗಳ ಬೈಗುಳ ಜೋಗುಳ ಜೋಗುಳ ನೋವಿನ ಜೋಗುಳ. ಸರಿನಾ ಮರಿ? ಓಯ್ ಮರಿಗಿರಿ ಅಂದ್ರೆ ಕುರಿ ತರ ಕತ್ತರಿಸ್ಬಿಡ್ತೀನಿ. ಕ್ಷಮಿಸ್ಬಿಡಪ್ಪ, ಆ ಲಕ್ಷ್ಮೀನ ಕೊಟ್ಬಿಡಪ್ಪ. ಏನೋ ಲಕ್ಷ್ಮೀನ? ಹ್ಮ್. ಹಂಗಿದ್ರೆ ಲಕ್ಷ್ಮಿ ಮಾತಾಡ್ತಾಳಾ? ಮಂಜುನಾಥ ಮಾತಾಡ್ತಾಳಪ್ಪ. ಹೌದಾ? ಹ್ಮ್ ಮಾತಾಡ ಕೇಳು. ಮಾತಾಡ ಲಕ್ಷ್ಮಿ, ಮಾತಾಡ. ಲಕ್ಷ್ಮಿ ಮಾತಾಡ್ತಾನೆ ಇಲ್ಲ ಪೂಜಾರಿ. ಇದು ವರ್ದನಲ್ ನೋಟ್ ಅಲ್ಲ, ಕೋಟ ನೋಟು. ನಿಂತವ ಇರಬಾರ್ದು, ನಂತವನ ಇರ್ಬೇಕು. ತಿಳ್ಕ ಏನು ಕ್ರಮಾನು? ಬೆಳಿ ಬೆಳಿಗ್ಗೆ ಪ್ರಾರಬ್ಧ. ಅಯ್ಯೋ ಅಪ್ಪ, ಅಣ್ಣ, ತಂದೆ, ಯಾರು ಹೆಂಗಾರ ಹಾಳಾಗೋಗ್ಲಿ, ನಾನ್ ಚೆನ್ನಾಗಿರ್ಬೇಕು. ಇವತ್ತು ಓಪನಿಂಗ್ ಸಖತ್ತಾಗಿದೆಯಲ್ಲ. ಏನ ನನ್ನನ್ನೇ ಒಡೆದು ನನ್ ತೆಂಗಿನಕಾಯ ಕಿತ್ಕೊಂಡು ಆ ದೇವ್ರಿಗೆ ಯೋ ಅಂತಿರಲ್ಲಣ್ಣ, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರಣ್ಣ ನೀವು ಅರ್ಥ ಮಾಡ್ಕೊಂಡು ಏನ ಮಾಡ್ತೀಯ? ಈ ತರ ಎಲ್ಲ ನಡ್ಕೊಂಡು ನೀವು ಯಾಕಣ್ಣ ದೇವಸ್ಥಾನಕ್ ಬರ್ತೀರಾ?
ಕಲರ್ಸ್ ನೋಡಕ್ಕೆ. ಕಲರ್ಸಾ? ಆಹಾ, ಇಷ್ಟೊಂದ್ ಒಳ್ಳೆ ಗುಣ ಇರೋರ ನೀವು. ಹಾಗಾದ್ರೆ ತಮ್ಮ ನಾಮಧೇಯ ಏನಂತ ತಿಳ್ಕೊಬೋದಾ? ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅನ್ನೋದೊಂದು ಹೆಸ್ರ, ಇದ್ ಹೆಸ್ರಲ್ವಲ್ಲ ಅಣ್ಣ. ಆಗ್ಲೇ ಎಸ್ಕೇಪ, ನೀನ್ ಎಲ್ಲೋದ್ರು ಬಿಡಲಣ್ಣ. ಯಾರ ನೀನು? ಲೋಕಿ ಅಂತ. ಲೋಕಿ ಅಂದ್ರೆ? ಲೋಕಿ ಅಂದ್ರೆ ಲೋ ಕ್ಲಾಸ್, ನಾ ಮುಟ್ಟೋ ಫಿಗರ್ ಎಲ್ಲ ಹೈ ಕ್ಲಾಸ್, ಹೈ ಕ್ಲಾಸ್. ಲೋಕಿ ಅಂದ್ರೆ ಲೋ ಕ್ಲಾಸ್, ಮುಟ್ಟೋಕೆ ಗಡ ತೆಂಗ ಕ್ಲಾಸು, ಕೈಯಲ್ಲ ಮೂರು ಕಾಸು, ಕಣ್ಣು ಬಿಟ್ರೆ ಎಲ್ಲ ಬೀಸು. ರಾಮ ಅಲ್ಲಿ ಹೋದರು, ರಾಮ ಬಂದು ಇದ್ದರು, ಯಾರಿಗೆ ಕೊಟ್ಟೋದರು, ಇಲ್ಲಿ ನಾನ್ ಚೆನ್ನಾಗಿರ್ಬೇಕು. ಲೋಕಿ ಅಂದ್ರೆ ಲೋ ಕ್ಲಾಸು, ಮುಟ್ಟೋಕೆ ಗಡ ಹೈ ಕ್ಲಾಸು, ಕೈಯಲ್ಲ ಮೂರು ಕಾಸು, ಕಣ್ಣು ಬಿಟ್ರೆ ಎಲ್ಲ ಬೀಸು. ಕಿಸಿನಲ್ಲಿ ಬಿಟ್ಟು ಮಜಾ ಕೊಡ್ತಾರು. ಲೋಕಿ ಅಂದ್ರೆ, ಲೋಕಿ ಅಂದ್ರೆ ಲೋ ಕ್ಲಾಸು, ಮುಂದೋಗ್ತಿಗರ ಹೈ ಕ್ಲಾಸು, ಕೈಯಲ್ಲೆಲ್ಲ ಮೂರು ಕಾಸು, ಕಣ್ಣು ಬಿಟ್ರೆ ಪೀಸ್ ಮಗ ಪೀಸ್. ಲೋಕಿ ಅಂದ್ರೆ ಲೋ ಕ್ಲಾಸು, ಮುಟ್ಟೋಗ್ತಿಗರ ಹೈ ಕ್ಲಾಸು, ಕೈಯಲ್ಲೆಲ್ಲ ಮೂರು ಕಾಸು, ಕಣ್ಣು ಬಿಟ್ರೆ ಎಲ್ಲ ಕೀಸು. ರಾಮ ಅಲ್ಲಿ ಹೋದರು, ಆ ರಾಮ ಬಂದು ಎದ್ದರು, ಯಾರಿಗೆ ಕೊಟ್ಟೋದರು, ಇಲ್ಲಿ ನಾನ್ ಚೆನ್ನಾಗಿರ್ಬೇಕು. ಲೋಕಿ ಅಂದ್ರೆ ಲೋ ಕ್ಲಾಸು, ಮುಟ್ಟೋಗ್ತಿಗರ ಹೈ ಕ್ಲಾಸು, ಕೈಯಲ್ಲೆಲ್ಲ ಮೂರು ಕಾಸು, ಕಣ್ಣು ಬಿಟ್ರೆ ಎಲ್ಲ ಕೀಸು. ರಾಮ ಅಲ್ಲಿ ಹೋದರು, ಯಾರಿಗೆ ಕೊಟ್ಟೋದರು, ಎಂದೆಂದು ನೀನ್ ಚೆನ್ನಾಗಿರ್ಬೇಕು. ಏ ಬರ 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 ಇಲ್ಲಿ. ಏನ್ ಗುರು ನೀನ್ ಇಲ್ಲಿ? ಪ್ಲೇಟ್ ಮೀಲ್ಸ್ ಏನಾದ್ರು ಕೊಡಿಸ್ತೀಯೇನೋ ಅಂತ. ಇಲ್ಲ, ಫುಲ್ ಮೀಲ್ಸ್ ಕೊಡಿಸ್ತೀನಿ. ಗೋಬೆ ನನ್ ಮಗನೇ, ಅದೆಲ್ಲ ಇರ್ಲಿ. ಅಲ್ಲಿ ಡ್ಯಾನ್ಸ್ ಮಾಡಿ ಹೋದ್ನಲ್ಲ ಅವ್ನು, ಯಾರು? ಅವನು ಲೋಕಿ ಅಂತ, ಅಮ್ಮಗೆ ಆಟೋ ಡ್ರೈವರು. ಆಟೋ ಡ್ರೈವರ್? ಹೌದು, ನಮ್ ಸ್ಯಾಂಡವ್ನೆ.
ನಮ್ ಸ್ಟ್ಯಾಂಡ್ ಯಾವತ್ತು ನೋಡ್ಲಿಲ್ವಲ್ಲ. ಅವನು ನಿಂತಾನೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬರ್ತಾನೆ ಮತ್ತ ಹಂಗೆ ಹೋಗ್ತಾನೆ. ಹೌದಾ? ಏನ್ ಮಗ, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಂಗ ಅವನೇ. ನೀನ್ ಬೆಳಿಗ್ಗೆನೆ ಎಂಥವ್ರು ಬೋಣಿ ಮಾಡ್ಬೇಕು ಅನ್ಕೋತೀಯ? ಸುಮಂಗ್ಲಿಯರ್ ಬಂದ್ರೆ ಒಳ್ಳೇದು ಅನ್ಕೊಂತೀನಿ. ಆದ್ರೆ ಅವನ್ ಹಂಗಲ್ಲ, ಹಳಿ ಪೆಟ್ರೋಮ್ಯಾಕ್ಸ್ ಬಂದು ಬೋಣಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಕೋತಾನ ಅವನು. ಸರಿ ಬಾ, ನಾ ಇಬ್ರು ಪೆಟ್ರೋಮ್ಯಾಕ್ಸ್ ಎಲ್ಲೋಗ್ಬಿಟ್ಟಪ್ಪ ಅವನು ಪೆಟ್ರೋಮ್ಯಾಕ್ಸ್ ನನ್ನ ಹುಡ್ಕೋ ಕೊಟ್ರಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ದುಡ್ಡು ಕೊಡದೆ ಓಡೋಗ್ತಿದ್ಯಾ? ನಿಂತ್ಕೊಳ್ಳೋ ಎಲ್ಲ ಹೋಗ್ತಿದ್ಯಾ? ಏ ಹಾಳಾದವನೆ ನಿಂತ್ಕೊಳ್ಳೋ. ಒಂದ್ ನಿಮಿಷ ಬೇಗ ಬಂದ್ಬಿಡ್ತೀನಿ. ಸ್ಯಾರಿ ಎಲ್ಲ ಕೊಡ್ಸಕ್ಕಾಗಲ್ಲ, ಬೇಕಾದ್ರೆ ಜಾಕೆಟ್ ಕೊಡಿಸ್ತೀನಿ, ಬರ್ತೀಯ? ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಆ ತರ ಹುಡುಗಿ ಅಲ್ಲ ರೀ. ರೀಲ್ ಬಿಡ್ತಾಳಪ್ಪ ರೀಲ್. ಏನ್ರ ಹಂಗ್ ನೋಡ್ತಾ ಇದ್ದೀರಾ? ನಾನೇ ನಿಲ್ ಸೀನ ತೋರಿಸ್ತಾ ಇದ್ದೀನಿ. ನಿನ್ ಕಣ್ಣೈತಲ್ಲ ಕಣ್ಣು, ಆಟೋಗೆ ಎರಡು ಹೆಡ್ ಲೈಟ್ ಹಾಕಿ ಆನ್ ಮಾಡಿದ್ರೆ ಹೆಂಗಿರ್ತದೋ ಆ ತರ ತುಂಬಂತಿದೆ. ನಿನ್ ನಗು ಆಯ್ತಲ್ಲ ನಗು, ಆಟಗ ಹಾಕಿರೋ ಹೊಸ ಸೈಲೆನ್ಸರ್ ಸೌಂಡ್ ತರ ಜುಗ್ ಜುಗ ಜುಗ್ ಜುಗ ಅಂತೈತೆ. ನಿಂದು ಇದಿದೆಯಲ್ಲ ಇದು ಯಾವುದು? ನಿನ್ ಕೈ ಆಯ್ತಲ್ಲ ಕೈಯೇ, ಆಟೋ ಸ್ಟೇರಿಂಗ್ ತರ ಸ್ಮೂತ್ ಆಗೈತೆ. ಅಷ್ಟೇನಾ? ಇನ್ನೂ ಎಷ್ಟೋ ಐತೆ. ಮತ್ತೆ ಹೇಳಿ. ಅದೆಲ್ಲ ಇಲ್ಲಿ ಹೇಳಕ್ ಆಗಕ್ಕಿಲ್ಲ, ಅದ್ ಹೇಳೋ ಜಾಗನೇ ಬೇರೆ. ಏನು ಕತೆ, ಇಬ್ರು ಅಡ್ಜಸ್ಟ್ ಆಗ್ಬಿಟ್ರ? ಅಯ್ಯೋ, ಹಲೋ ಹಲೋ, ಅಯ್ಯೋ ಏನ್ ಮಾಡ್ತೀರಾ? ಶುಕ್ಲಾಂಬರನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯಂತಂ. ಹಲೋ, ಏನ ಮೀಟರ್ ಎಷ್ಟಾಯ್ತು? ಏಯ್ ಹೋಗ್ ನೋಡ. ಯಾಕಣ್ಣ, ನೀವು ನೋಡಕ್ಕಾಗಲ್ವಾ? ನಿಮ್ಮಂತವ್ರು ನೋಡ್ಲಿ ಅಂತಾನೆ ಗೌರ್ಮೆಂಟ್ ನವರು ಮೀಟರ್ನ ನಿಮ್ ಕಡೆ ತಿರ್ಗಿಸಿರೋದು. ಗುಡ್ಡು ಅಣ್ಣ, 90 ರೂಪಾಯಿ ಆಗಿದೆ ಅಣ್ಣ. ಹಂಗಾರೆ 200 ರೂಪಾಯಿ ತೆಗಿ. ಯಾಕಣ, ಎಲ್ಲ ಆಟೋದವರು ಮೀಟರ್ ಮೇಲೆ 5 ಹೊತ್ತ ಕೇಳಿದ್ರೆ ನೀ ಡಬ್ಬಲ್ಲ ಕೇಳ್ತಾ ಇದೀಯ ಅಣ್ಣ. ಏಯ್ ಇದು ಫ್ಯಾಮಿಲಿ ಅಲ್ಲ ಕಣ, ಪಿಕಪ್. ಏನೇನ ಜಾಸ್ತಿ ಮಾತಾಡಿದ್ರೆ ಕಿವಿ ಕುರ್ಪಾಗ್ತ ನೀನ್ ತಿಳ್ಕೋ ಅಣ. ಈ ಡಬ್ಬ ಸೆಂಟಿಮೆಂಟ್ ಅಲ್ಲ, ನಮ್ತ ವರ್ಕೌಟ್ ಹಾಕಿಲ್ಲ. ಎತ್ತು ಕಾಸು, ನನ್ನ ಹತ್ರ ಇರೋದೇ 300 ರೂಪಾಯಿ ದಕ್ಷಿಣ ಕಾಸಣ್ಣ. 100 ರೂಪಾಯಿ ಅವಳಿಗೆ, 100 ರೂಪಾಯಿ ರೂಮ್ಗೆ, 100 ರೂಪಾಯಿ ಉಳಿಯುತ್ತೆ, ನೀನೇ ಇಟ್ಕೊಂಡ್ಬಿಡೋಣ. ಹಲೋ ಅಂಕಲ್. ಅಂಕಲ್ ಬೇಡ, ಮಾಮ ಅಂತ ಇಟ್ಕೋ. ಮಾಮನ ಬೆಳಗ್ಗೆ ಬೆಳಗ್ಗೆ ಖರ್ಚಿಗೆ ಕಾಸು ಕೊಟ್ಟು ಒಳ್ಳೆ ಕಲರ್ನು ಕರ್ಕೊಂಡ್ಬಿಟ್ಟಿದ್ಯಾಂಗ್ಸ್ತೀನಿ ನಾನು ನಿಮ್ಗೆ. ಅಯ್ಯೋ ಮಜ್ಜಾನಾ? ದೇವಸ್ಥಾನದಲ್ಲಿ ಕದ್ದ ದಕ್ಷಿಣ ಕಾಸು ಹುಂಡಿ ಕಾಸುನ ಎತ್ಕೊಂಡು ಬಂದು ಮುಹೂರ್ತ ಮೀರದೊಳಗೆ ಇವ್ರ ಜೊತೆ ಮದುವಾಗಿರೋಣ ಅಂತ ಬಂದ್ರೆ ರಾಹುಕಾಲ ಅಡ್ಡ ಬಂದ್ಬಿಡ್ತಲ್ಲಪ್ಪ, ಎಲ್ಲ ವೇಸ್ಟ್ ಆಗೋಯ್ತು. ಕೇಂದ್ರದ ರಾಜಕೀಯ ಒತ್ತಡಗಳಿಂದ ರಾಷ್ಟ್ರಪತಿ ಆಡಳಿತ ಕರ್ನಾಟಕದಲ್ಲಿ ಮುಂದುವರೆದಿದೆ. ಇದಕ್ಕೆ ಕಾರಣಕರ್ತರು ಯಾರೆಂಬುದು. ಅಯ್ಯಯ್ಯೋ ಬಂದಪ್ಪ ಶನಿ. ಏನ ಡುಬುಕ್ ಡುಬುಕ್ಕ? ಏನ್ ಹೊಸ ಹೆಸರು? ಇದೇನ್ ಹಳೇದ? ಅಮ್ಮ ನಿಮ್ ಮನೆಗೆ ಹೋಗು. ಸೂಪರ್ ಆಗೈತೆ ಕೇರಳ ಕೊಬ್ಬರಿ ಎಣ್ಣೆ. ಟೀ ಹಾಕು ಮಕ ನೋಡಿ ಹೆಂಗೈತೆ. ತಗ ಟೀನ. ನೀರೇನ್ ನಿಮ್ಮ ಅಪ್ಪನ ಕೊಡ್ತಾನೆ? ಇನ್ನೊಂದ್ಸರಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಮಗನ ಮಗಕ್ಕೆ ಬಿಸಿನೀರು ಬಿಡ್ತೀನಿ. ನೀನ್ ಈ ಕಡೆ ಬಿಸಿನೀರು ಏ, ಆ ಕಡೆ ನಾನು ಅಮ್ಮನ ಹಾಕೊಂಡು ಹೋಗ್ತೀನಿ. ಕೊಡಲು ಎಲ್ಲ ಇಂಪ್ರೂವ್ ಆಯ್.
ಏನೇನು ಬಾಯಲ್ಲಿ ನೀರ್ ಹಾಕೊಂಡು ಅದನ್ನೇ ಮುಕ್ಕುಳಿಸಿ ಅದನ್ನೇ ಟೀ ಒಳಗ ಹಾಕೊಂಡು ಅದನ್ನೇ ಕುಡ್ದ ಅಂತ ಯೋಚನೆ ಮಾಡ್ತಾ ಇದೀರ ತಾನೇ? ಈ ತರ ಕುಡಿದ್ರೆ ಮೈನಲ್ಲಿ ಏಡ್ಸು ಗೀಡ್ಸು ಏನೇ ಇದ್ರು ಹೊರಟೋಗುತ್ತೆ ಅಂತ ನಮ್ಮ ಅಮೆರಿಕ ಮತ್ತು ಜಪಾನು ಇಬ್ರು ಡೀಪ್ ಕಂಡಿಡ್ದವ್ರೆ ಅಂತ ಇಡೀ ಊರ್ ಊರ್ ಜನನೇ ಮಾತಾಡ್ಕಂತವ್ರೆ. ಆಮೇಲೆ ನಾನ್ ಬೇರೆ ಟೂರಿಂಗ್ ಟ್ಯಾಕೀಸ್ ತರ ಅವಾಗ ಅವಾಗ ವಿಜಯನಗರ ಜಯಮ್ಮನ ಮನೆಗೆ ಹೋಗ್ತಾ ಇರ್ತೀನಿ. ಈ ತರ ಯಾವುದೇ ಕಾಯಿಲೆಗಳು ನನ್ನ ಹತ್ರ ಬರಬಾರ್ದು ಅಂತ ನಾನು ಈ ಟ್ರೀಟ್ಮೆಂಟ್ ತಗೊಂಡೆ. ಆ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ಈ ತರ ಇದ್ರೆ ಟ್ರೈ ಇಟ್. ಇಷ್ಟು ಜನಕ್ಕೂ ಏಡ್ಸ್ ಇದೆ ಅಂತ ಗೊತ್ತಾಗೋಯ್ತು. ಏನ್ ಗುರು ಇಲ್ಲೇನ್ ಮಾಡ್ತಿದ್ಯಾ? ತಾಜ್ ಮಹಲ್ ಕಟ್ತಾ ಇದೀನಿ ನೋಡಿದ್ರೆ ಗೊತ್ತಾಗಲ್ವೇನಲ್ಲ. ಹೋಗ್ಲಿ, ಅಪ್ಪ ಅಮ್ಮ ಆಟಾಡನ್ ಬತ್ತೀಯಾ? ನಾನೇ ಲೇಡಿನಾ? ಈ ಬಾಂಬೆಲಿ ಗಂಡಸ್ರನ್ನ ಹೆಂಗಸರು ಮಾಡ್ತಾವ್ರೆ, ಹೆಂಗಸರನ್ನ ಗಂಡಸರು ಮಾಡ್ತಾವ್ರೆ. ಯಪ್ಪ ಏನ್ ಮಾಯ ಆಗ್ಬಿಟ್ಟವನು? ಏನಾದ್ರೂ ಬಾಂಬೆ ಗಿಂಬೆಗೆ ಏನಾದ್ರೂ ಒಟ್ಬಿಟ್ನ? ಹೋಗಿದ್ರು ಹೋಗಿರ್ಬೋದಪ್ಪ, ಈ ನನ್ ಮಗನ್ ನಂಬಕ್ ಆಗಲ್ಲ. ಇವನೊಂಥರ ಮುಲ್ಲಾಸಾಬಿ ಗೇಟ್ ಇದ್ದಂಗೆ. ಅರೆ ಏನಿದು, ನನ್ ಕಾಲೊಂದು ಸಣ್ಣ ಆಗ್ಬಿಡ್ತಲ್ಲ. ಅರೆ ಚಿನ್ನ ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ಯಾಕೋತಾರೈತೆ? ಏನಿಲ್ಲ, ಕೆಸರಲ್ಲಿ ನನ್ ಉಂಗ್ರ. ಉಂಗ್ರನ ಇದ್ರಲ್ಲಿ ಬಿತ್ತ? ಚಿನ್ನದ ಬೆಳ್ಳಿದ ಚಿನ್ನ ಕಡಲೆ ಚಿನ್ನದ ಅಂತೀರಾ? ಎತ್ಕೋಬೇಕ ತಾನೇ? ಅದೇ ಹೆಂಗ್ ಎತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಣ. ನಾನು ಎತ್ಕೊಡ್ತೀನಿ, ನಂಗೆ 100 ರೂಪಾಯಿ ಕೊಡ್ತೀಯಾ? ಆಮೇಲೆ ಮಾತ್ ತಪ್ಪಾರ್ದು. ಸರಿ ಎತ್ಕಾಡ್ತೀನಿ ಬಿಡಣ. ಅದಕ್ಕೇನಂತ ಏನ್ ಉಂಗ್ರನೇ ಕಾಣ್ತಾ ಇಲ್ವಲ್ಲ, ಈ ನನ್ ಮಗ ಸುಳ್ಳು ಹೇಳಿದಾನ? ಏನಣ್ಣ ಉಂಗ್ರ ಬಿದ್ದೈತಂದ ಉಂಗ್ರನೇ ಕಾಣ್ತಾ ಇಲ್ಲ. ಅದ್ರಲ್ಲಿ ಇದ್ರೆ ಕಾಣ್ಸಕ್ಕೆ ನೀನೆ ತಾನೇ ಹೇಳಿದ್ದು ಬಿದ್ದೈತಂತ. ಯಾವತ್ತಾದ್ರೂ ಕೆಸರಲ್ಲಿ ಉಂಗ್ರ ಬಿದ್ರೆ ಹೆಂಗ್ ತೆಗೆದು ಅಂತ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ಆತರ ಬಿದ್ದು ನೀನೇ ಕೈ ಹಾಕ್ಬಿಟ್ರೆ. ಅದ್ ಸರಿ, ಬಾ. ಎಲ್ಲಿ ಹೋಗ್ತಿದ್ಯಾ? ನಮ್ಮ ಅಕ್ಕ ನೋಡ್ಕೊಂಡು ಹೋಯ್ತಾ ಇದ್ದೀನಿ. ಓ, ಜೂನಿಯರ್ ಸಿಕ್ಕಿಲ್ಲನಾ? ಹೌದು. ಏನ್ ಮಚ್ಚ, ನಿಮ್ಮ ಅಕ್ಕ ಮೊದಲ ಬರೀ ಡೇ ಡ್ಯೂಟಿ ಮಾಡ್ತಿದ್ಲು, ಈಗ ಡೇ ನೈಟ್ ಡ್ಯೂಟಿ ಮಾಡಕ್ ಶುರು ಮಾಡ್ಬಿಡ್ಲ? ಏನ್ ಅಂಗುರಾಯ್ತೀಯಾ? ನಿಮ್ಮ ಅಕ್ಕಂಗ್ ಮೊದ್ ಮೊದ್ಲು ನೆಲದ ಮೇಲೆ ಈಜೋಡಕ್ ಕಲ್ಸ್ಕೊಟ್ಟಿದ್ದೆ ನಾನು. ಓಕೆ ಹೇಳ, ಎಲ್ಲ ಹೇಳ್ತಾಳೆ. ಅದ್ ಸರಿ, ಈ ನಿಮ್ ಮಾಮ ಸ್ವರ್ಗದಲ್ಲಿ ಕಾಯ್ತಾ ಇರ್ತಾನೆ, ನಿಮ್ಮ ಅಕ್ಕನ್ ಬೇಗ ಕಳ್ಸ್ಕೊಂಡು ಹೋಗು. ನಮ್ಮ ಅಕ್ಕ ಮಾಡ ಮಚ್ಚ, ಅವ್ರ ಅಕ್ಕನ್ ನನ್ನ ಹತ್ರ ಕಳ್ಸ್ಕೊಡಕ್ ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇದ್ದಾನೆ. ಓಡು ಓಡು. ಏನ್ ಚಾರು, ಬೆಳಗ್ಗೆ ಬೆಳಗ್ಗೆನೆ ನನಗೆ ತೊಂದರೆ ಕೊಡ್ತಾ ಇದೀಯಾ? ಬೆಳಗ್ಗೆ ಬೆಳಗ್ಗೆನ? ರಾತ್ರಿ 12 ಗಂಟೆ ಕಣ. ಏ ಚಾರು, ನೀನ್ ಸುಳ್ಳು ಹೇಳಕ್ ಬೇರೆ ಶುರು ಮಾಡ್ಬಿಟ್ಟಿದ್ಯಾ? ಹೌದಪ್ಪ, ನೀನ್ ಹೇಳೋದೆಲ್ಲ ಸತ್ಯ. ಹೇಳುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಹೌದಪ್ಪ, ನೀನ್ ದೊಡ್ಡ ಹರಿಶ್ಚಂದ್ರನ ಮೊಮ್ಮಗ ನೋಡು. ಎಲ್ಲಿ ಅಮ್ಮಡು ಸರಿ ಅತ್ತೀಯ ತೆಗಿಯೋ ಬಾಯ್ನ ನಿನ್ನ ನಿನಗೆ ತಿನ್ಸೋದ್ರೊಳಗೆ ಅದ ಆಗೋದ್ಯಾ? Thank you.
ಕರೆಕ್ಟಾಗಿ ನಮ್ಮನೆಗೆ ಬಂದಿದ್ದೀನಿ ಸದ್ಯ. ಓ ಡಿಬಕ್ ಬಾಯ್ಲೆ. ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಏನ್ ನೋಡ್ತೀಯಾ, ಇಲ್ಲೇನ್ ಮೆಗಾ ಸೀರಿಯಲ್ ತೋರ್ತಾ ಇದೀನ? ಹಾಕೆ ನೀರ್ ಹಾಕೆ. ಏನಿದ್ ಗಬ್ಬು, ನನ್ ಬಟ್ಟೆನೆ ಎಷ್ಟು ಮೇಲೆ? ನಿನ್ ಅಂಗಡಿ ಇಡ್ಲಿ ತರ ಎಲ್ಲೂ ನೋಡೇ ಇಲ್ಲ. ಚಾರು ಎರಡು ಎರಡು ಇಡ್ಲಿ ಹಾಕ್ ಚಾರು. ಎರಡೇ ನೀನ್ ದೊಡ್ಡ ಲಾಡ್ ಲಬಂಗಾಸ, ನನ್ ಚಾರುನ ಚಾರು ಅಂತ ಕರೆದು ಜಲಿಸಿರ್ತೀಯಾ? ಬಿಡ್ತೀನಿ ಬಿಡ್ತೀನಿ, ಇನ್ ಯಾವತ್ತಾರ ಈ ಕಡೆ ತಿರುಗಿ ನೋಡಿದ್ರೆ ಮಗನೇ ಎದ್ದು ಬಿಡ್ತೀನಿ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಆಟೋ ಹೆಂಗೆ ಸರ್? ನೋಡಕ್ಕೆ ಭೂತ್ ಕುಮಲ್ಕಾಯ್ ತರ ಇದ್ಯಾ ನೀನೇನ ಲೋಕಿ? ನಾನ್ ಲೋಕಿ ಅಲ್ಲಣ್ಣ. ಅಣ್ಣ ಇವನಲ್ಲಣ್ಣ ಲೋಕಿ. ಹೌದಣ್ಣ ಯಾವಣ ಲೋಕಿ? ಏನೋ ನಕ್ಕಲ ಇಲ್ಲಣ್ಣ ಬಿಕ್ಕಲ್ಲು ಇಲ್ಲ, ಇದು ನಕ್ಕಲೆ ಇಲ್ಲಣ ಇದು ಬಿಕ್ಕಲ್ಲಣ. ಈ ನಕ್ಕಲ್ ಮಾಡ ನನ್ ಮಗನ್ಗೆ ಬಿಕ್ಕಲ್ ಮಾಡೋದ್ ಏನು ಅಂತ ನಾನ್ ತೋರಿಸ್ತೀನಿ. ಇಲ್ಲಿ ನಿಂತಿರ ನಾಯಿಗಳಲ್ಲಿ ಲೋಕಿಯನ ನೋಕ್ಲಾಸ್ ನಾಯಿನ ಒದ್ದಾಕಂಬನ್ರ ಹೋಗ್ರ. ಲೋಕಿಗೋಸ್ಕರ ನಾನು ಒಂದೇ ಲೋಕಿ ಎಲ್ಲಿದ್ಯೋ ಶಂಕರಣ್ಣ ರಾಜಣ್ಣ ಆಟೋ ಸ್ಟ್ಯಾಂಡ್ ಗುಟ್ಟಳ್ಳಿ ಸರ್ಕಲ್, ನಿಮ್ ನರ ಗಟ್ಟಿ ಇದ್ರೆ ಯಾವ ಬೇಕಾದ್ರೆ ಬರೋ ಅಲ್ಲೇ ಇರ್ತೀನಿ. ಮಕ್ಕಳು ನನ್ನೇ ಹುಡ್ಕೊಂಬಂದವ್ರೆ, ಬರ್ಲಿ ನೋಡ್ಕೊತೀನಿ. ಇಲ್ಲೇ ಕುಂತ ನೋಡಪ್ಪ ಅವನು, ಅವನ್ ಬಿಟ್ಟು ನನ್ ನೋಡಿದ್ದವ್ರೆ. ಅಯ್ಯಪ್ಪ ಅಲ್ಲೊಬ್ಬ ಕಳ್ಸ್ಕೊಂಡವ್ ನೋಡು. ಇದೇನ್ ಜನ್ಮನಯ್ಯ, ಹೇಳಿದ್ರೆ ಅವ್ನು ನೋಡಿತಾನೆ, ಹೇಳ್ದೆ ಹೋದ್ರೆ ಇವ್ ನೋಡಿತಾನೆ. ಈ ನನ್ ಮಕ್ಕಳು ಸವಾಸಾನೆ ಸಾಕಪ್ಪ. ಹೌದು ನಿನ್ನ ಹೆಸ್ರೇನು? ಲೋಕಿ ಅಂತ. ಅಣ್ಣ 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 ಲೋಕಿ ಅಂದ್ರೆ ಅವನೇ ಅಣ್ಣ. ಹೇಯ್
ನಿನಗ ವಯಸ್ಸಾಯ್ತು, ಈ ಊರಲ್ಲಿರೋ ಎಷ್ಟೋ ಟೈಟಾನಿಕ್ ಅಡಗಳನ್ನ ತೇಲ್ಸೋ ಸಾಗರ ನೀನು, ಅವ್ರ ಗತಿಯೆಲ್ಲ ಏನಾಗ್ಬೇಡ. ಆಟನೇ ಬೇರೆ ಕಣೋ, ಅದಕ್ಕೂ ಇದಕ್ಕೂ ಒಂದೇನಾ? ಅದಿರ್ಲಕ್ಕ, ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ? ನಾನೇನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನೋ? ಕರೆಕ್ಟ್ ಆಗಿ ಹೇಳ್ದೆ, ಅದನ್ನೇ ಮೇಂಟೈನ್ ಮಾಡು. ಹೋಗ್ಲಿ, ನನ್ನ ಹುಡುಗಿನ ಕಳ್ಸು, ನನ್ನ ಕೆಲ್ಸ ನಾನು ನೋಡ್ಕೋತೀನಿ. ದುಡ್ಡು ಕೊಡ. ಕಳ್ಳೆ, ಇದ್ರಲ್ಲಿ ಮಾತ್ರ ಕರೆಕ್ಟ್ ಆಗಿರ್ತೀಯ. ಸಾಲ ಉಳಿಸ್ಕೊಂಡ್ರೆ ವಿಶ್ವಾಸ ಇರಲ್ಲ ಲೋಕಿ. ಇದ್ರಲ್ಲೂ ಯಾವ್ದಾದ್ರೇನು? ಆಯ್ತು ತಗ, ಕಳ್ಸವಳ್ಳ. ಮಲ್ಲಿ ಮಲ್ಲಿ, ಏನಕ್ಕ ಇಲ್ಲಿ ನೋಡ್ಬಾರೆ, ಯಾರು ಬಂದಿದ್ದಾರೆ ಅಂತ? ಏ ಮಾಮಾ. ಏನೇ ಮ್ಯಾಮ್, ಚೆನ್ನಾಗಿದ್ಯಾ? ಇದೇನಿದು ಎಂಎಂ ಅಂತ ಹೊಸ ಹೆಸರೆಲ್ಲ ಕರೀತಾ ಇದ್ಯಾ? ಎಂಎಂ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಅವ್ರನ್ನ ಕೇಳಿ ಹೇಳ್ತಾರೆ. ಯಾರನ್ನ? ಎಂಎಂ ಅಂದ್ರೆ ಏನ್ ಗುರು? ಮೈಸೂರು ಮಲ್ಲಿಗೆ. ಅದು ಮೈಸೂರು ಮಲ್ಲಿಗೆ ಅಂತ ಅರ್ಥ. ಹೌದಾ? ಏನಿದು, ಬಿಟ್ರೆ ಇಲ್ಲೇ ಕಬಡ್ಡಿ ಆಡ್ಬಿಡ್ತೀರಾ ಅನ್ಸತ್ತೆ. ನಡೀರಿ ನಡೀರಿ. ನಾನು ಕರ್ದಿದ್ರೆ ನಾನು ಬರ್ತಿದ್ದಲ್ಲೋ. ಕರಿಬೋದಾಗಿತ್ತು, ಥಿಯೇಟರ್ ಅಲ್ಲಿ ಯಾವ್ಯಾವ ಕೂತ್ಕೊಂಡು ಏನೇನೋ ಮಾಡ್ತಾ. ಏನಾಯ್ತು? ಅಡ್ಡಿ ಚೀಸಿನ ಹೊಡೆದ್ಬಿಟ್ಟಣ. ಡಿಚ್ಚಿಸಿನ ನಮ್ಮ ಹುಡುಗರು ವಯಸ್ಸಲ್ಲಿ ತಲೆ ತೋರ್ಸೋದೇ ಆಗೋಯ್ತಾ ಅವ್ನ ಕೆಲ್ಸ? ಇವತ್ತು ಡಿಚ್ಚಿಸಿನ ಬಚ್ಚಿಸಿನ ಆಗ್ತಾನೆ. ಅವ್ನ್ ದೊಡ್ಡ ರೌಡಿ ಗುರು ಅವನು. ಅವನ್ ರೌಡಿ ಆದ್ರೆ ನಾನು ಸಿಂಹ ಆದ್ರೆ ಸಿಂಹ ಕಣ. ಎಲ್ಲ ಲಾಂಗು ಮುಚ್ಚಲ. ಎಲ್ಲ ಆಟೋದಲ್ಲಿ ಇದೆ ಗುರು. ಆ ಮೂರನೇ ನಂಬರ್ ಬಚ್ಚೋ. ನನ್ನ ಹತ್ರ ಇದೆ ಗುರು. ಆ ರಿಯಾ ಮಚ್ಚ, ಈ ಡಿಚ್ಚಿಸಿನ ಮನಸ್ಸು ಮಾಡಿದ್ರೆ ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಬೂದಿ ಬೂದಿ ಆಗ್ಬಿಡ್ತಾರೆ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್ಸ್, ಈಗ ನಡೆಯೋ ಯುದ್ಧ ಭೂಮಿಲಿ ಕೈಯೂ ಹೋಗ್ಬೋದು, ಕಾಲು ಹೋಗ್ಬೋದು, ಜಾಸ್ತಿ ಮಾತಾಡಿದ್ರೆ ತಲೆನೂ ಹೋಗ್ಬೋದು. ಈ ಗೆರೆ ದಾಟಿ ನಾವು ಬರಲ್ಲ, ನೀವು ಬರಬಾರ್ದು. ಗೆರೆ ದಾಟಿ ಬರಂಗಿಲ್ಲ ಅಂದ್ಮೇಲೆ ಕೈ ಕಾಲು ಹೆಂಗ ಹೋಯ್ತದೆ? ಅದನ್ನ ನೋಡೋದಕ್ಕೆ ಆಸೆ ಪಡ್ತೀಯಾ? ಹೌದು. ನನ್ನ ಬಗ್ಗೆ ತಿಳಿದೆ ನೋಡ್ದೆ ನನ್ನ ವಿಷಯಕ್ಕೆ ಬರಬೇಡ. ಮೊನ್ನೆ ನಾನು ಕಲಾಸ್ ಫಲ್ಡಲ್ಲಿ ಮಾಡಿರೋ ರಾಬ್ರಿಗೆ ಇಡೀ ಏರಿಯಾನೇ ಗಾಢ 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 ನಡಗ್ಬಿಡ್ತು. ಅಣ್ಣ ಈ ತರ ಸ್ಮಾಲ್ ವಿಷಯಕ್ಕೆಲ್ಲ ಬರಲ್ಲ, ಏನಿದ್ರು ಶಿಷ್ಯ ಬರ್ತಾನೆ. ಶಿಷ್ಯ ಗುರು ವಾಗ ಜಲ್ದಿ ಕಳ್ಸಲ್ಲ ವಾಗ. ಡಿಚ್ಚಿಸಿನ, ನೀ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ ನೋಡ ಅವನ್ನ. ಮಡಿಗೆ ಕಳಿಸ್ತೀನಿ. ಈಗ ನಿಮ್ಮ ಅಪ್ಪನ ಹುಟ್ಟಿದ್ಯಾ ಅಂತ ಗೊತ್ತಾಯ್ತು. ನಾನೇನಾದ್ರೂ ಬಂದಿದ್ರೆ ಬೇಡ. ಅದು ಪರವಾಗಿಲ್ಲ ಪರವಾಗಿಲ್ಲ, ನಾನು ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ನಮ್ಮ ಹುಡುಗನ ಮುಟ್ಬಿಟ್ಟೆ. ಪರವಾಗಿಲ್ಲ, ಬರ್ತೀನಿ. ಮುಟ್ಟು ಮಾತಾಡಿಸ್ಬಾರ್ದು ಅಂತ ಮೊದ್ಲೇ ಅಗ್ರಿಮೆಂಟ್ ಆಗಿದೆ. ಮುಟ್ಟೆ ಮಾತಾಡ್ಸೋದು
ನನ್ನ ಮುಟ್ಟಿದ ಮೊದಲನೇ ವ್ಯಕ್ತಿ ನೀನೆ. ಹೋದ್ವಾರ ಅಷ್ಟೊಂದು ಹೊಡೆದಲ್ಲ, ಅಷ್ಟಬೇಕು ಮತ್ಬಿಟ್ಟೆ ಎಲ್ಲಾನು. ಅದು ಹೋದ್ವಾರ, ಈ ವಾರ ನನ್ನ ಯಾರು ಮುಟ್ಲಿಲ್ಲ ಅಂದೆ. ಈಗ ಮುಟ್ಟಿನ ತಗಳ. ಏ ಲೋಕಿ, ಇಡ್ಲಿ ತಿನ್ಬಿಟ್ಟು ಹೋಗಪ್ಪ, ಇಡ್ಲಿ ತಿನ್ಬಿಟ್ಟು ಹೋಗೋ. ಇವತ್ತೇನ್ ದಿನ? ಏನ್ ದಿನನೋ? ಈ ದಿನ ಕರ್ನಾಟಕಕ್ಕೆ ದುಃಖದ ದಿನ. ಈ ನಾಡಿನ ಪ್ರತಿಯೊಬ್ಬ ಕನ್ನಡಿಗರು ಈ ದಿನನ ಅವ್ರದೇ ಆದ ರೀತಿಯಲ್ಲಿ ದುಃಖದಿಂದ ಆಚರಿಸ್ತಾರೆ. ಆದ್ರೆ ನಾನು ಯಾವ ರೀತಿ ಆಚರಿಸ್ತೀನಿ ಗೊತ್ತಾ? ಹೇಗೆ? ಕನ್ನಡದ ಕಣ್ಮಣಿಯೇ ರಸಿಕರ ರಾಜನೇ ಭುವನೇಶ್ವರಿಯ ಕಂದಮ್ಮಣಿ, ಎಲ್ಲಿ ಹೋದೆ ಎಲ್ಲಿ ಹೋದೆ, ಬಂಗಾರದ ಮನುಷ್ಯನೇ ದೇವತಾ ಪುರುಷನೇ, ನೀವಿಲ್ಲದ ನಾಡು ಎಂದು ಅಳುತ್ತಿದೆ ಅಳುತ್ತಿದೆ. ಅಣ್ಣ ರಾಜಣ್ಣ, ಅಣ್ಣ ರಾಜಣ್ಣ, ನೀ ಎಲ್ಲಿ ಹೋದ?
ಕನ್ನಡಿಗರ ಆಸ್ತಿ ನೀವಣ್ಣ. ಅಣ್ಣ ನಿಮ್ಮ ನಿಮ್ಮೊಳ್ಳೆ ತನನ, ಈ ನಾಡ ಜನ ಎಂದೆಂದಿಗೂ ಮರೆಯೋದಿಲ್ಲಣ್ಣ. ನಿಮ್ಮ ಕಣ್ಮರೆಗೆ ಕಣ್ಣಿನಲ್ಲಿ ಕಂಬನಿ, ಕಣ್ಣುಲಾನ ಕೊಟ್ಟ ಕನ್ನಡದ ಕಣ್ಮಣಿ. ಈ ಭೂಮಿಯಲ್ಲಿ ನಿಮ್ಮಂತೆ ನೀವೊಬ್ಬರೆ, ಅಭಿಮಾನಿಗಳು ಪೂಜಿಸೋದು ಬತ್ತಾರೆ. ಅಣ್ಣ ರಾಜಣ್ಣ ನಿಮ್ಮ ಒಳ್ಳೆ ತನನ, ಈ ನಾಡ ಜನ ಎಂದೆಂದಿಗೂ ಮರೆಯೋದಿಲ್ಲಣ್ಣ. ನನಗೀಗ ಬರಕ್ ಮೂಡಿಲ್ಲ, ಆಟೋ ಸೇರ್ಸ್ ಬಾ ಅಂದ್ರೆ ಬರ್ತೀನಿ. ಲುಕ್ ಬೇರೆ, ಎಲ್ಗೋಬೇಕು ಹೇಳು. ತೋರ್ಸೋದೆಲ್ಲ ಬೇಡ, ಹೇಳಿದ್ರೆ ಸಾಕು, ನಡಿ ಕೂತ್ಕೋ. ಡಾಕ್ಟರ್ ಅಂಕಲ್ ಇಲ್ವಾ ನೀವು? ನನ್ನ ಹೆಸರು ಕವಿತಾ ಅಂತ, ನಾನು ಡಾಕ್ಟರ್ ಅವರ ಅಕ್ಕನ ಮಗಳು. ಹೌದಾ, ಡಾಕ್ಟರ್ ನಿಮ್ಮೂರಿಗೆ ಹೋಗಿದಾರಲ್ಲ. ಯಾವಾಗ? ನಿನ್ನೆ ರಾತ್ರಿ. ಅವ್ರು ಬರೋದು ಒಂದೊಂದರ ತಿಂಗಳು ಆಗಬಹುದು. ಹೌದಾ? ಯಾಕಮ್ಮ, ನಿಮಗ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಿನ್ನೆ ರಾತ್ರಿನೇ ಹೊರಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸರಿಮ್ಮ, ನಾನು ಇನ್ ಬರ್ತೀನಿ. ಸರಿ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನನಗೆ ಇಲ್ಲೊಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ನಾನು ಹಾಸ್ಟೆಲಲ್ಲಿ ಸ್ಟೇ ಮಾಡ್ಬೇಕು ಅಂತ ಬಂದೆ. ಅಡ್ವಾನ್ಸ್ ಆಗಿ ರೂಮ್ ಬಾಡಿಗೆ, ಮೆಸ್ ಬಿಲ್ಲು ಎಲ್ಲ ಕಟ್ಬೇಕಾಗತ್ತೆ. ಇಲ್ಲ ಮೇಡಮ್, ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ, ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ದಯವಿಟ್ಟು ನನಗೆ ಸ್ಟೇ ಮಾಡೋ ಅವಕಾಶ ಕೊಡಿ ಮೇಡಮ್, ಪ್ಲೀಸ್. ಇಲ್ಲಿಗೆ ಅಂತ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಮೀರಕ್ಕಾಗಲ್ಲ. ಸಾರಿ ಅಮ್ಮ. ಮೇಡಮ್, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಬೆಂಗಳೂರಲ್ಲಿರೋ ಸಂಧಿಗೊಂದು ಎಲ್ಲ ಸುತ್ತಾಯ್ತು, ಎಲ್ಲಿಗೆ ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಹೇಳು. ಏನಂದ, ಎಲ್ಲಿಗೆ ಹೋಗದ? ಏನ್ ತಮಾಷೆ ಮಾಡ್ತೀಯ ನೀನು? ನೀನು ಬೈಕಡ ಮೀಟರ್ ನಾಲ್ಕು ಸಾರಿ ಜಂಪ್ ಆಗಿ 400 ರೂಪಾಯಿ ಆಗಿದೆ, ದುಡ್ಡು ತೆಗೆ ಇಲ್ಲಿ ನಾಟಕ ಆಡ್ತೀಯಾ? ಇದನ್ ಮಾಡ್ಕೊಂಡಿದ್ಯಾ? ಏನ ಇಟ್ಟಿದ್ಯಾ? ಹೇಳು, ರೈಟ್ ಹೇಳು, ರೈಟ್ ಹೇಳು. 100, 200. ಏಯ್ ಬತ್ತೀಯಾ? ಎಲ್ಲಿಗೆ? ಎಲ್ಲಿಗೆ ಅಂತ ಗೊತ್ತಿಲ್ವಾ? ಬರಲ್ಲ. ಬರಕ್ಕಿಲ್ಲ ಅಂದ್ರೆ ಹೋಗು. ನೋಡಮ್ಮ, ಹಲೋ, ರಾತ್ರಿ 12 ಗಂಟೆಗೆ ಒಂದು ಹುಡುಗಿ ಸಿಕ್ಕಿದ್ರೆ ಕರ್ಕೊಂಡೋಗಿ ರೇಪ್ ಮಾಡೋದಕ್ಕೆ ನಾನೇನು ವಿಲನ್ನು ಅಲ್ಲ. ಅದೇ ಹುಡುಗಿನ ಯಾರೋ ರೇಪ್ ಮಾಡ್ತಿದ್ರೆ ಫೈಟ್ ಮಾಡಿ ಕಾಪಾಡೋದಕ್ಕೆ ನಾನೇನು ಹೀರೋನು ಅಲ್ಲ. ನನ್ನ ಸ್ಟೈಲೇ ಡಿಫ್ರೆಂಟು. ನೀನು ಹೂ ಅಂದರೆ ಈಗಲೇ ಮ್ಯಾರೇಜು, ಬೆಳಗ್ಗೆ 6 ಗಂಟೆಗೆ ಡೈವೋರ್ಸು. ಏನಂತೀಯ ಬತ್ತೀಯಾ? ಬೇಡ, ಹೋಗು. ಯಾರ ಮನೆ ಇದು?
ರಾತ್ರಿ ನಮ್ಮನೆಗೆ ತಾನೆ ಬಂದೆ. ಏನ್ ಮಿಸ್ಕಿಸ್ ಆಗ್ಬಿಡ್ನ? ಬತ್ತಾ ಬತ್ತಾ ಬಾಡಿ ನನ್ನ ಮಾತೆ ಕೇಳ್ತಾ ಇಲ್ಲ. ಡಿಬಕ್ಕ, ಪಾಪ ಯಾರು ಅನಾಥೆ ಅಂತೆ ಕಣೋ. ಹಂಗಂತ ಅವಳು ಹೇಳದ್ಲ? ಯಾರು ಪರಿಚಯಸ್ಥರ್ ನೋಡ್ಕೋಕೆ ಅಂತ ಆಟೋ ಹತ್ಕೊಂಡು ಹೊರಟ್ಲಂತೆ. ಅವನು ಊರೆಲ್ಲ ಸುತ್ತಿಸಿ ಅವಳ ಹತ್ರ ಇದ್ದ 400 ರೂಪಾಯಿ ಕಿತ್ಕೊಂಡಂತೆ. ಚೆನ್ನಾಗಿರ್ತಾನು, ನಾಶ ನಾಶ ಆಗ್ತಾನೆ. ಸಾಕ್ ಸಾಕ್ ಬಿಡು, ಜಾಸ್ತಿ ಸಾಪ್ ಹಾಕ್ಬೇಡ. ಯಾಕ ನಿನ್ಗೆ ಯಾಕ ನೋಯ್ತದೆ? ಯಾಕೆ ನೀನ ಕರ್ಕೊಂಡು ಹೋಗಿದ್ದು? ಅದು ನನ್ನ ಬಾಯಿಂದ ಬೇರೆ ಕೇಳ್ಬೇಕಾ? ನಾನು ಆಗ್ಲೇ ಅನ್ಕೊಂಡೆ ಇಂಥ ಕೆಲಸ ನಿಂದೇ ಆಗಿರ್ಬೇಕು ಅಂತ. ಅದೆಂಗಷ್ಟು ಕರೆಕ್ಟಾಗಿ ಹೇಳ್ತೀಯ? ನನಗೆ ಗೊತ್ತು ಕಣ, ನಿನ್ನಂಥ ಕೆಟ್ಟವನು ಈ ಊರಲ್ಲಿ ಬೇರೆ ಯಾರೂ ಇಲ್ಲ ಅಂತ. ಸರಿ ಸರಿ, ನಮ್ಮ ಜಗಳ ಆಮೇಲೆ ಇಟ್ಕೊಳ್ಳೋಣ. ಅಲ್ಲ, ಇವಳೆಂಗ್ ಇಲ್ಲಿಗೆ ಬಂದ್ಲು? ಮಧ್ಯರಾತ್ರಿಲಿ ದಿಕ್ಕು ದಾರಿ ತೋಚದೆ ಒಬ್ಳೆ ನಿಂತಿದ್ದಾಗ ಯಾರೋ 4 ಜನ ರೌಡಿಗಳು ಇವಳು ಬಲಾತ್ಕಾರ ಮಾಡೋಕ್ ನೋಡಿದ್ರು. ಆ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಬರ್ದೇ ಹೋಗಿದ್ರೆ ಪಾಪ ಇವಳು ಬಾಳು ಏನಾಗ್ತಿತ್ತೋ ಏನೋ. ಸರಿ, ಕಾಪಾಡ್ದೆ ತಾನೆ, ಅಲ್ಲೇ ಇಲ್ಲಾದ್ರೂ ಬಿಟ್ಟು ಬರ್ಬೇಕಾಯ್ತು. ಇಲ್ಲೇ ನೀ ಕರ್ಕೊಂಬಂದೆ? ಯಾಕೆಂದ್ರೆ ಇವಳು ಒಂದು ಹೆಣ್ಣು, ಅದರಲ್ಲೂ ಅನಾಥೆ, ಅದಕ್ಕೆ ಕರ್ಕೊಂಬಂದೆ. ಅಲ್ಲ, ನಾನು ಏನ್ ಹೇಳ್ತೀನಿ, ಇದು ನನ್ನ ಮನೆ, ನನ್ನ ಇಷ್ಟ. ನಾನು ಯಾರನ್ನ ಬೇಕಾದ್ರೂ ಕರ್ಕೊಂಬರ್ತೀನಿ, ಯಾರನ್ನ ಬೇಕಾದ್ರೂ ಇರಿಸ್ಕೋತೀನಿ. ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಬೇಕು ಅನ್ನೋರು ಇಲ್ಲಿರ್ಬೋದು, ಇಲ್ದಿದ್ರೆ ಹೋಗ್ತಾ ಇರ್ಬೋದು. ಅಜ್ಜಿ, ನನ್ನಿಂದ ನೀವಿಬ್ರು ಯಾವ ಜಗಳ ಮಾಡ್ಕೋತಿದ್ದೀರಾ? ನಾನು ವಾಪಸ್ ಹೊರಟೋಗ್ತೀನಿ, ಅವ್ರನ್ನ ಕರೀರಿ ಅಜ್ಜಿ. ನಾನು ಅವನ್ನ ಬೈದೆ ಅಂತ ಗಾಬರಿ ಆಗ್ಬಿಟ್ಟಿಯಾ? ನೋಡು, ಆಗಾಗ ನಾನು ಅವನ್ನ ಬೈಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ. ನನ್ನ ಹತ್ರ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ತಿಂದಿದ್ದ ಅರಗಲ್ಲ. ಇದು ಅವನಿಗೆ ನನ್ನ ಆಶೀರ್ವಾದ ಇದ್ದಾಗೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಅವತ್ತು ನನಗೆ ಸುಮ್ ಸುಮ್ನೆ ಮಾಂಜ ಕೊಡಿಸ್ತೀಯಲ್ಲ, ನಾನಿವತ್ ಗ್ಯಾರಂಟಿ ನಿನಗೆ ಒಳ್ಳೆ ಗಾಂಜಾ ಕೊಡಿಸ್ತೀನಿ. ಹಾ, ಗುರು, ಯಾಕೆ ಗುರು ಬೇಜಾರಾಗಿದ್ಯಾ? ಏನಿಲ್ಲ. ಅದೇನಂತ ಹೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ಏನಿಲ್ಲ, ಇವತ್ತು ಶುಕ್ರವಾರ, ಬೋಳಿನೂ ಆಗಲಿಲ್ಲ, ಕಾಫಿಗೂ ಕಾಸಿಲ್ಲ ಕಣ. ಇದೊಂದು ದೊಡ್ಡ ಸಮಸ್ಯೆನಾ? ನಡೆಯ ಹೋಗೋಣ. ಎಲ್ಲಿಗೆ? ನಡಿಯಪ್ಪ ಹೋಗೋಣ. ಅದೇ ಎಲ್ಲಿಗೆ ಅಂದೆ? ನೋಡು, ನನಗೆ ಒಬ್ಬ ಸ್ವಾಮಿಗಳು ಗೊತ್ತಿದ್ದಾರೆ, ಅವ್ರ ಹತ್ರ ಹೋದ್ರೆ ಒಂದೇ ಒಂದು ನಿಂಬೆ ಹಣ್ಣ ಮಂತ್ರಿಸ್ಕೊಡ್ತಾರೆ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್. ಹಂಗಂತೀಯ? ಹಂಗಿದ್ರೆ ಪಾಪ ಹೋಗೋಣ. ಆದ್ರೆ ಒಂದು ಕಂಡೀಷನ್. ಏನದು? ನಾನು ಆಟೋ ಓಡಿಸ್ತೀನಿ, ನೀನು ಕೂತ್ಕೋಬೇಕು. ಯಾಕೋ? ನಿನಗೆ ದಾರಿ ಗೊತ್ತಿಲ್ವಲ್ಲ ಅದಕ್ಕೆ. ಹಾ, ಅದೂ ಸರಿನೇ. ಬಾ ಬಾ ಬಾ. ಹ್ಞೂ, ನಡಿ ಬಾ. ಏನಂತ? ಏಯ್, ಅವ್ರೊಟ್ಟಿಗೆ ಬಂದು ಅವ್ರಿಗೆ ಕೂತ್ಬಿಟ್ಟಲ್ಲೋ, ಗಾಡಿ ತಿರ್ಗಿಸ್ಬಿಡ, ಹಂಗೆ ಎಸ್ಕೇಪ್ ಆಗ್ಬಿಡಣ. ಗುರು, ಯಾಕೆ ಎದ್ರಕೋತೀಯ? ನಾನು ಬೇಕು ಅಂತಲೇ ಕೂತಿದ್ದು. ಹಾ, ಬೇಕು ಅಂದ್ಬಿಟ್ಟೇನೆ ಕೂತ್ಬಿಟ್ಟ? ಗುರು, ಯಾಕೆ ಎದ್ರಕೋತೀಯ? ಬೆಳಿಗ್ಗೆ ಬೆಟ್ಟಯ್ಯ ಹೋಟ್ಲಲ್ಲಿ 2 ಕಾಲು ಸೂಪ್ ಕುಡಿದು ಬಂದಿದ್ದೀನಿ, ಏನ್ ನಡೀತಿ ಅಂತ ಕೂತ್ಕೊಂಡು ಆರಾಮ ನೋಡ್ತಾ ಇರೋ. ಯಾಕ ಕೂತಿದ್ದು? ನಾನು ಕೂತೋ ಸ್ಟೈಲೇ ಅದು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕ್ರೈಮ್ ಸ್ಟೋರಿ ನ್ಯೂಸ್ ಆಗ್ಬಿಡ್ತೀಯ ನೀನು. ನಾನು ಹೇಳೋ ಡೈಲಾಗ್ನ ನನಗೆ ಹೇಳ್ತೀಯ? ನೀನು ನನಗೆ ಹೊಡಿಬಹುದು, ಆದ್ರೆ ನಮ್ಮ ಅಣ್ಣ ಸಿಂಹ ಅಣ್ಣನಿಗೆ ಹೊಡಿಯಕ್ಕಾಗಲ್ಲ, ಗೊತ್ತಾ? ನನ್ನ ಮಗ ಸ್ಟ್ರಾಂಗ್ ಆಗಿ ತಗ್ಲಾಕ್ ಬಿಟ್ಬಿಟ್ನಲ್ಲಪ್ಪ ನನ್ನ. ಎಲ್ಲವ ನಿಮ್ಮ ಅಣ್ಣ ಸೀಮೆ ಸುಣ್ಣ ನೋಡ, ಅಲ್ಲೇ ಆಟೋದಲ್ಲಿ ತೋರ್ಸ್ಕೊಟ್ಬಿಟ್ನಲ್ಲಪ್ಪ. ನನಗೆ ಮಾಂಜಾನ ನೋಡಕ್ಕೆ ಒಳ್ಳೆ ಟುಸ್ ಆಗೋ ಬಲೂನ್ ತರ ಇದ್ಯಾ ನೀನು? ಸಿಂಹ ಆದ್ರೆ ಸಿಂಹನಾ? ಶರ್ಟ್ ಮುಟ್ಟೋದೆಲ್ಲ ಇಟ್ಕೊಂಬೇಡ, ಏನಿದ್ರು ಬಾಯಲ್ಲಿ ಮಾತುಕತೆಯಲ್ಲಿ ಮುಗಿಸ್ಕೊಳ್ಳೋಣ. ಎತ್ತ ಕೈಯೇ.
ಈ ವಿಷಯ ಮಾತಲ್ ಸಾಲಾಗದಂತಲ್ಲ, ಏನ್ರ ಮುಖ ನೋಡ್ತಿದ್ರ ಅಕ್ಕಂತದಕ್ರ ಬೋಣೆ ಆಗ್ದಿರ ಟೀ ಕಾಸಿಲ್ದಿರ ಫುಟ್ಪಾತ್ ಮೇಲೆ ಕುಂತಿದ್ದೆ. ನನ್ ಮಗ ಇಲ್ಲಿ ಕರ್ಕೊಂಬಂದು ನನಗೆ ಮಾಂಜಾ ಕೊಡ್ಸ್ಬಿಟ್ಟಲ್ಲೋ. ಏಯ್, ನೀನ್ ಯಾವ ಜಿಲ್ಲಾ ತಾಲೂಕು ಹೋಬಳಿಲಿದ್ರು ಬಿಡಲ್ಲ, ನಿನ್ನ ಸಾವು ಡೆಫಿನೆಟ್ ಆಗಿ ನನ್ಗೆ ಇಲ್ಲ ಕಣ. ಇನ್ನು ಇಲ್ಲ ಜಾನೇನು ಆಟ ಎಸ್ಕೇಪ್. ಅಯ್ಯೋ, ಯಾರೋ ಇಬ್ರು ಮಂಚದಲ್ಲಿ ಮಜಾ ಮಾಡಿ ತೊಟ್ಲಿಗೆ ಹಾಕ್ಬೇಕಾಗಿದ್ದನ್ನ ಕಸು ತೊಟ್ಟಿದಾಕ್ಬಿಟ್ಟವ್ರೆ. ಸರಿ ಬಾ ಮಗ, ನನ್ನ ಜೊತೆ ನಿನ್ನ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ಏ ಲೋಕಿ, ಲೋಕಿ, ಏ ಲೋಕಿ, ಗಾಡಿ ನಿಲ್ಸೋ ಲೋಕಿ. ಆಶಾ ಅಜ್ಜಿ, ನೀನೇನಿಲ್ಲಿ, ಏನಾಯ್ತಮ್ಮ? ಏನಂತ ಹೇಳಜ್ಜಿ, ನಾನ್ ಮಾರ್ಕೆಟ್ ಹೋಗೋಣ ಅಂತ ಬಂದ್ರೆ ರೌಡಿಗಳು ನನ್ ಮೈ ಕೈ ಮುಟ್ಟಿ ಎಳ್ದಾಡ್ಬಿಟ್ರಜ್ಜಿ. ಏನ್ ಹೇಳ್ತಿದ್ಯ? ಹೌದಜ್ಜಿ. ತಗೋಣ. ಯಾಕ್ರ ನಮ್ಮ ಏರಿಯಾಗ ಬಂದು ಹುಡುಗಿನ ಚುಡಾಸ್ತಾ ಇದ್ದೀರಾ? ಅದನ್ ಕೇಳಕ್ ನೀನ್ ಯಾವ? ನಮ್ ಲೋಕೇಣ ತುಂಬಾ ಒಳ್ಳೆಯವರು ಅಜ್ಜಿ. ಯಾಕಯ್ಯ ಎಮ್ಮೆ ಕರೆದಂಗ ಕರಿತಿದ್ಯಲ್ಲ, ಮರ್ಯಾದೆ ಅಂದ್ರೆ ಗೊತ್ತಿಲ್ವ ನಿನ್ಗೆ? ಆವಾಸ್ ಗೀವಾಸ್ ಅಲ್ಲ ನಮ್ಮ ಹತ್ರ ಬೇಡ ಮಗ. ಅಡ್ರೆಸ್ ಇಲ್ಲದೆ ಇರೋರ್ಗೆ ಅಡ್ರೆಸ್ ಹೇಳೋರು ಈ ಆಟೋದವರು. ನಮ್ ತವ ಆವಾಸ್ ಗೀವಾಸ್ ಹಾಕಿದ್ರೆ ಅಡ್ರೆಸ್ ಹೇಳ್ದಂಗ್ ಮಾಡ್ಬಿಡ್ತೀವಿ. ಹುಷಾರ್ ಅಣ್ಣ, ಮತ್ ಯಾಕಣ್ಣ ಕರೆದ್ರಿ ನನ್ನ? ಲಗೇಜ್ ಎಲ್ಲ ಸರಿ ಆಯ್ತಾ ನೋಡ್ಕೊ. ಅಯ್ಯೋ, ಇನ್ನೊಂದ್ ಲಗೇಜ್ ಇಲ್ಲೇ ಬಿಟ್ಬಿಟ್ಟಿದ್ದೀನಲ್ಲ. ಓ, ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವೇ ಮರ್ತ್ ಬಿಟ್ಟು ಹೋಗ್ಬಿಡೋದು, ಆಮೇಲೆ ಆಟದವ್ನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಹೇಳೋದು. ರೈಟ್ ಹೇಳ, ಕೋಪ ಮಾಡ್ಕೋಬೇಡ. ಆಯ್ತು ಹೋಗ. ಎಲ್ಲಕ್ಕ ನಮ್ಮ ಅಜ್ಜಿನೇ ಕಾಣಿಸ್ತಾ ಇಲ್ವಲ್ಲ? ಅಜ್ಜಿ ಗೌರಿ ಮಗಳ ಮದ್ವೆಗೆ ಅಂತ ಹೋಗಿದ್ದಾರೆ. ಈಗ ಬಂದ್ರೂ ಬರ್ಬೋದು, ಇಲ್ಲ ಬೆಳಿಗ್ಗೆ ಬರ್ಬೋದು, ಹೇಳಕ್ ಆಗೋದಿಲ್ಲ. ಅವ್ರು ಬಂದ ತಕ್ಷಣ ಹೇಳ್ತೀನಿ, ಸರಿನಾ? ಅಕ್ಕ, ಪತ್ರಿಕೆ ಇಲ್ದಿರೋ ಚಪ್ರ ಇಲ್ದಿರೋ ಈ ಬಡವ್ರ ಮದ್ವೆಗೆ ನೀನ್ ಖಂಡಿತ ಬರ್ಬೇಕು. ಸರಿ, ನಾನ್ ಖಂಡಿತ ಬರ್ತೀನಿ. ಬರ್ತೀವ? ಅನಾಥ ಮಗುವಾರೇ ನಾನು, ಅಪ್ಪನು ಅಮ್ಮನು ಇಲ್ಲ, ಅಣ್ಣನು ತಮ್ಮನು ಇಲ್ಲ, ಭಿಕಾರಿ ದೊರೆಯಾರೇ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಹೊದ್ದಿಸೋರಿಲ್ಲ. ನಾನು ಅಲ್ಲೆಲ್ಲ ಹುಡುಕಿದೆ. ನನ್ ಮೇಲೆ ಲವ್ ಇದ್ರೆ ಕುಡಿ. ಏನ್ ಹೊಸದಾಗಿ ನೋಡ್ತಿದೀಯ? ಹ್ಮ್
ಸುಮ್ಮನೆ ನೋಡ್ಕೊಂಡೆ ಟೈಮ್ ವೇಸ್ಟ್ ಮಾಡ್ಬೇಡ, ನಾವು ಹೋಗೋಣ. ನಮ್ಮನೆ ಮುಂದೆ ಇಷ್ಟೊಂದು ಜನ, ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಪ್ಪ ದಾರಿ ಬಿಡು ದಾರಿ ಬಿಡಮ್ಮ. ನೋಡೆ ನನ್ನನ್ನೇ ಸಿನಿಮಾ ಸ್ಕೋಪ್ ತೋರಿಸ್ತಾಳೆ ಅಂದ, ಈಗ ಅವನೇನ್ ತೋರಿಸ್ತಾವ್ನೆ ನೋಡು. ನಾನು ಈ ತರ ಎಲ್ಲ ನೋಡಿಲ್ಲಪ್ಪ. ಏನ್ ನಡೀತಾ ಇದೆ ಅಂತ ಎಲ್ಲ ಸೇರಿದ್ದೀರಾ? ನಡೀರಿ ನಡೀರಿ. ಅಯ್ಯೋ ಇವ್ರ ಮನೆ ಕತೆ ಕಟ್ಕೊಂಡು ನಮ್ಗೆ ಯಾಕೆ, ಯಾರ ಮನೇಲಿ ಏನ್ ನಡೀತು ಅಂತ ನೋಡೋದೇ ಕೆಲಸ ಆಗೋಯ್ತು. ಲೋಕಿ, ಏ ಲೋಕಿ, ಲೋಕಿ, ಏ ಲೋಕಿ, ಹೇಳು ಹೇಳು. ಏನೋ ಇದು, ವಯಸ್ಸಿಗೆ ಬಂದ ಹುಡುಗಿ ಮೇಲೆ ಕಾಲ್ ಹಾಕೊಂಡ್ ಮಲಗಿದ್ಯಾ? ಬುದ್ಧಿಗಿದ್ದೀಯಾ ನಿನಗೆ? ಹೌದು, ನಾನು ಇಲ್ಲಿಗೆ ಹೆಂಗ್ ಬಂದೆ? ಇದು ನಮ್ಮನೆ ಅಂತ ಆದ್ರೂ ಗೊತ್ತಾ ನಿನಗೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಕವಿತಾ, ಏ ಕವಿತಾ, ಏಯ್ ಹೇಳ ಮೇಲೆ ಹೇಳು, ಎದ್ದೇಳ ಮೇಲೆ, ಏನಾಯ್ತೆ ನಿನ್ಗೆ? ಏನಾಯ್ತು ಗೊತ್ತಿಲ್ಲ ಅಜ್ಜಿ, ತಲೆ ತುಂಬಾ ನೋಯ್ತಾ ಇದೆ. ನನ್ನ ಕರ್ಮ ನಿನಗೆ ತಲೆ ನೋಯ್ತಾ ಇದೆ. ನೀವಿಬ್ರು ತಬ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಒಂದು ಹೆಣ್ಣಾಗಿ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ವಾ? ಬಂದೆಪ್ಪ. ಒಂದ್ ದಿವಸ ನಾನು ಇಳಿದಿದ್ದಕ್ಕೆ ಏನೇನಲ್ಲ. ನೀವಿಬ್ರು ತಬ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ನೀವಿಬ್ರು ತಪ್ಕೊಂಡು ಮಲಗಿದ್ದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ಅಪ್ಪ ಸೂರ್ಯ ಪರಮಾತ್ಮ, ಭಗವಂತ, ತಂದೆ ಕಾಪಾಡಪ್ಪ, ಅಮ್ಮ ಜಗನ್ಮಾತಾ, ಅಣ್ಣಂ ತಾಯಿ ಚಾಮುಂಡೇಶ್ವರಿ, ಪ್ರತಿ ಶುಕ್ರವಾರನು ವಿಧ ವಿಧವಾದ ತೊಂದರೆಗಳು ಕೊಟ್ಕೊಂಡೇ ಬಂದಿದ್ಯಾ. ಈ ಶುಕ್ರವಾರನಾದ್ರೂ ನೆಮ್ಮದಿಯಾಗಿರಕ್ ಬಿಡು ತಾಯಿ. ದೊಡ್ಡ ಪ್ರಾರ್ಥನೆಯಾಗಿ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ಮೂರು ಸುತ್ತು ಸುತ್ತು ತಿಂತಾಯಿ, ನನಗೆ ಯಾವುದೇ ರೀತಿಯಾದ ತೊಂದರೆ ಕೊಡಬಾರ್ದಮ್ಮ. ಆಟೋನೇ ಕಾಣಿಸ್ತಲ್ಲ, ಈಗ ತಾನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ನಲ್ಲಪ್ಪ, ಅಷ್ಟೊತ್ತಿಗೆ ನನ್ನ ಆಟೋ ಮಂಗ್ಮಯ ಆಗ್ಬಿಟೈತೆ. ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ, ಇದು ನ್ಯಾಯ ನಾ ದೇವ್ರೆ. ಚೀಕಳ್ಳಿ ಇಲ್ಲೇ ಇದೆಯಾ? ಅದ್ ಸರಿ, ನನ್ನ ಹೊಡೆದವನ್ ಯಾವನು? ಓಪನಿಂಗೆ ಹೊಡಿತಾವ್ರಲ್ಲಪ್ಪ, ಯಾವುದಕ್ಕೂ ಇವತ್ತು ಹುಷಾರಾಗಿರೋದೇ ಒಳ್ಳೇದು. ಎಸ್ ಅಮ್ಮ ತಾಯಿ ಲಕ್ಷ್ಮಿ. ಯಾರೇ ಹಳೇ ಕಬಡ ಖಾಲಿ ಶೀಶ, ಯಾರೇ ಹಳೇ ಕಬಡ ಹಳೇ ಡಬ್ಬ ಖಾಲಿ ಶೀಶ, ಹಳೇ ಪೇಪರ್ ಹಳೇ ಪೇಪರ್. ನನ್ನ ಮಗ ಯಾಕೆ ಇಷ್ಟೊಂದು ಕಿರಿ ಕೊಡ್ತಾ ಇದ್ದಲ್ಲ ಇವತ್ತಿದು? ಮಾತೇ ಕೇಳ್ತಾಲ ನೀನು, ಬರ್ತಾ ಬರ್ತಾ ಮಾತು. ಯಾರೇ ಹಳೇ ತೊಕ್ಕಿಡ್ದಿರೋ ಆಟೋ, ಜನಗಳು ಹೇಳದೆ ಇರೋ ಆಟೋ ತಗೋತೀವಿ. ಒಂದು ಚೂರು ಉಸಿರು ಬಿಡ್ದೇನೆ ಏರಿಯಾ ಬಿಟ್ಟು ಹೊಂಟೋಗು, ಇಲ್ಲ ಅಂದ್ರೆ ನನ್ನ ಮಗನೇ ಬೆಳಬೆಳಗ್ಗೆನೆ ರಕ್ತದ ಓಕುಳಿ ಎರಿತದೆ. ಹೋಗ ಹೋಗ. ನನ್ ಕಷ್ಟ ನನಗೆ ಅಂದ್ರೆ, ನನ್ನ ಮಗ ಖಾಲಿ ಡಬ್ಬ ಬೇರೆ ಬಂದೋನೆ. ಲವ್ ಮಗ, ನಾನ್ ನಿನ್ಗೇನೋ ತೊಂದ್ರೆ ಕೊಟ್ಟಿದ್ದೀನಿ, ನನ್ಗೆ ಯಾಕೋ ಈ ತರ ತೊಂದ್ರೆ ಕೊಡ್ತೀಯ? ಲವ್ ಟೈಮ್ ಟೈಮ್ ನಾನ್ ಹುಯ್ಕೊಂತೀನೋ ಇಲ್ಲೋ, ನಿನಗಂತೂ ಕರೆಕ್ಟ್ ಟೈಮ್ಗೆ ಬ್ರಾಂದಿ ವಿಸ್ಕಿ ರಮ್ಮು ಜಿನ್ನು ಎಲ್ಲ ಹುಯ್ತೀನಲ್ಲೋ. ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗೋ ಆಟೋ ಸ್ಟಾರ್ಟ್ ಆಗದೇ ಇರೋ ಆಟೋ ಸ್ಟಾರ್ಟ್ ಆಗೋ ಆಟೋ ಎಲ್ಲ.
ಏ ಪ್ರಕಾಶ, ಇವತ್ ಶುಕ್ರವಾರ, ಕೂಲ್ ಡೌನ್ ಮ್ಯಾನ್, ಕೂಲ್ ಡೌನ್. ಹಳೇ ಕಬಡ, ಹಳೇ ಆಟೋ, ಸಾಟ್ ಆಗದೇ ಇರೋ ಆಟೋ, ಸಾಟ್ ಆಗೋ ಆಟೋ, ಎಲ್ಲಾ ತಗೋತೀನಿ, ಎಲ್ಲಾ ತಗೋತೀನಿ. ಪ್ರಕಾಶ, ಇವತ್ತು ಶುಕ್ರವಾರ, ನಿನ್ನ ತಾಳ್ಮೆಗೆ ದೊಡ್ಡ ಪರೀಕ್ಷೆ ಬರುತ್ತೆ. ಭಯಭಕ್ತಿಯಿಂದ ನಡ್ಕೋಬೇಕು. ಭಯಭಕ್ತಿಯಿಂದ ನಡ್ಕೊಂತ ಇದ್ರೆ ಇದೇ ಆಗೋದು. ಒಗಟ್ಟಪ್ಪ ನನ್ ಮಗನೇ. ಅಯ್ಯೋ ದೇವ್ರೇ, ಈ ತರ ಡಬ್ಬಾ ಆಟೋನ ನನ್ನ ಗುಜರಿ ಅಂಗಡಿಗೆ ಹಾಕಿ ಇಡೀ ದಿವಸ ಖರ್ಜೂರ ತಿನ್ಬಹುದು, ಖರ್ಜೂರ ತಿನ್ಬಹುದು. ಅರ್ಥ ಮಾಡ್ಕೊಳ್ಳೋ, ಅರ್ಥ ಮಾಡ್ಕೊಳ್ಳೋ ಮುಟ್ಟಾಳ. ತಿರ್ಪೆ ನನ್ನ ಮಗನೇ, ನನ್ನ ಬಗ್ಗೆ ಮಾತು. ಪ್ರಕಾಶ, ಇವತ್ ನೀನ್ ತಾಳ್ಮೆಯಿಂದ ಇರ್ಬೇಕು, ಇಲ್ದಿದ್ರೆ ದೊಡ್ಡ ದೊಡ್ಡ ಸಮಸ್ಯೆ ಎದುರಿಸಬೇಕಾಗತ್ತೆ. ಏನ್ ದೊಡ್ಡ ದೊಡ್ಡ ಸಮಸ್ಯೆ? ನನ್ಪ ನಾನು ಸುಮ್ನೆ ಇದ್ರು ನನ್ನ ಆಟೋ ಬಗ್ಗೆ ಕಿಂಡಲ್ ಮಾಡ್ತಾನಲ್ಲ, ಸುಮ್ನೆ ಇರ್ಬೇಕು ಅಂತ್ಯಾ? ಈ ಬಿಲ್ಡಪ್ ಎಲ್ಲ ಬೇಡಮ್ಮ. ಬಿಲ್ಡಪ್ಪ, ಆಶೀರ್ವಾಣಿನೂ ನನ್ನ ಕಿಂಡಲ್ ಮಾಡೋ ತರ ಆಗೋಯ್ತಾ? ಆಯ್ತು, ಬಾಯಿ ಮುಚ್ಚೋ ದಡಿಯ. ದಡಿಯನ, ನನ್ನ ಬಾಡಿ ಬಗ್ಗೆ ಮಾತಾಡಿದ್ರೆ ನಿನ್ನ ಲಾಡಿ ಕಿತ್ತಾಕ್ಬಿಡ್ತೀನಿ. ಹುಷಾರ್ ಬೇವಾಕು. ಏನ್ ಮುಟ್ಟಿದ್ರು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ? ಒಂದು ವೇಳೆ ಈ ಡೂಮ್ನೇನಾದ್ರೂ ಅಲ್ಲಾಡ್ಸ್ ನೋಡಿದ್ರೆ. ನೀನು ಪಲ್ಟಿ ಲಾಗ ಹೊಡೆದ್ರು ನಿನ್ನ ಆಟೋ ಸ್ಟಾರ್ಟ್ ಆಗಲ್ಲ. ಈ ಆಟೋ ಏನಿದ್ರು ನನ್ನ ಗುಜರಿ ಅಂಗಡಿಗೆ ಸೇರಬೇಕಾದ್ರು. ಈಗ ಫೈನಲ್ ಆಗಿ ಏನೋ ಡಿಸಿಷನ್ ತಗೊಂಡಿದ್ಯಾ ನೀನು? ಅಯ್ಯೋ, ಯಾಕೆ ಇಷ್ಟು ಕಷ್ಟ ಪಡ್ತೀಯ? ಈ ಗಾಡಿ ನನಗೆ ಕೊಟ್ಬಿಡು. ಪೇಮೆಂಟ್ ಎಷ್ಟಪ್ಪ ಕೊಡ್ತೀಯ? ಪೇಮೆಂಟ್ ಗೀಮೆಂಟ್ ಕೊಡಲ್ಲ, ಓನ್ಲಿ ಐಟಮ್ ಕೊಡ್ತೀನಿ. ಚಿನ್ನ ಬೆಳ್ಳಿ ಇಲ್ಲ, ಡೈಮಂಡ್ ಇಲ್ಲ, ಮತ್ತೆ ಇನ್ನೇನು ಕೊಡ್ತೀಯಪ್ಪ? ಹತ್ರ ಬಾಯಲ್ಲಿ ಯಾಕಣ್ಣ ಬರೀ ಅಪ್ಪ, ಮರ್ಯಾದೆ ಕಡಿಮೆ ಆಗ್ತೈತೆ. ಸರ್ಜಡಿ ಯಾಕೋ ಅಂದ್ರೆ ಖರ್ಜೂರನ. ಸರ್ ರವಿಚಂದ್ರನ್ ಮಾಡಿರೋ ಯಾರ್ಯಾ ನೀನು ಚಲ್ವೆ ಸಿನಿಮಾ ನೋಡಿದ್ಯಾ? ನೋಡಿದ್ದೀನಿ. ಅದ್ರಲ್ಲಿ ಒಬ್ರನ್ನೊಬ್ರು ನೋಡ್ದೇನೆ ಪ್ರೀತಿ ಮಾಡ್ತಾರೆ. ಸರಿಯಾಗಿ ಹೇಳ್ದೆ. ಅದೇ ನಮ್ ಶಿವಣ್ಣರು ಮಾಡಿರೋದು ಜನ್ಮದ ಜೋಡಿ ಸಿನಿಮಾ ನೋಡಿದ್ಯಾ? ಅದನ್ನು ನೋಡಿದ್ದೀನಿ. ಅದ್ರಲ್ಲಿ ಒಬ್ರನ್ನೊಬ್ರು ನೋಡಿ ಲವ್ ಮಾಡ್ತಾರೆ. ಅದ್ ಸರಿ, ನೀನ್ ಯಾಕೆ ಇದನ್ನೆಲ್ಲ ನನ್ನ ಕೇಳ್ತಾ ಇದ್ಯಾ? ಎಲ್ಲ ವ್ಯವಹಾರಕ್ಕಾಗಿನೇ. ನೀನ್ ಹೇಳ್ದಂಗೆ ನೋಡ್ದೆ ಮಾಡೋ ಪ್ರೀತಿ, ನೋಡ್ಕೊಂಡು ಮಾಡಿರೋ ಪ್ರೀತಿ, ಲೆಟರ್ ಪ್ರೀತಿ, ಮೊಬೈಲ್ ಪ್ರೀತಿ, ಓಡೋದ್ ಪ್ರೀತಿ, ಉದ್ಧಾರ ಆಗದೆ ಇರೋ ಪ್ರೀತಿ ಅಂತ ಎಷ್ಟೊಂದು ಪ್ರೀತಿ ನೋಡಿದೀವಿ. ಇದೇನಿದು, ಪ್ರೀತಿನೂ ಅಲ್ವಂತೆ, ಮದ್ವೆನೂ ಇಲ್ವಂತೆ. ಊರ್ಗೂರೇ ಮಲಗಿರೋ ಟೈಮಲ್ಲಿ ಇವರಿಬ್ರು ಸೇರ್ಕೊಂಡು ಕಬಡ್ಡಿ ಆಡ್ತಾರಂತ. ಬಜಾರಿಯರ ಸುಪ್ನಾಥಿಯರ, ಅವಳು ನಿಮ್ ತರ ಊರ್ ಮೇಯಿಸೋಳ ಅಲ್ವೇ? ಅವಳೊಂದು ಚಿಕ್ಕ ಮಗು ಇದ್ದ ಹಾಗೆ ನಿಮ್ ಬಾಳಿಗೆ. ಹೌದೌದು, ಬಾಯಲ್ಲಿ ಬೆಳ್ಳಿಟ್ರು ಚೀಪಕ್ ಬರಕಿಲ್ಲ. ನೀನೇನ್ ಸಾಚನ, ನನಗ್ ಗೊತ್ತಿಲ್ಲ ನೀನ್ ಎಂತವಳು ಅಂತ. ಲೋಕಿ ಬೇಡ ಕಣ, ಒಂದ್ ಮಾತು ತಿಳ್ಕೊಳ್ಳಿ. ಯಾರಾದ್ರೂ ನನ್ನ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಯಾರ ಮನೆ ಯಾವಾಗ ನುಗ್ಗಿ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹುಷಾರ್. ಅಕ್ಕ, ಏನಮ್ಮ ಏನಕ್ಕ ಇನ್ನು ಹಾಗೆ ಕೂತಿದ್ದೀರಲ್ಲ? ಮುಹೂರ್ತ ಟೈಮ್ ಆಯ್ತು, ಬನ್ನಿ ಅಕ್ಕ. ಇಲ್ಲಮ್ಮ, ನೀನ್ ಹೋಗು, ನಾನು ಆಮೇಲೆ ಬರ್ತೇನೆ. ಕವಿತಾ, 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 ಪಾಪ ಮಗು ಪ್ರೀತಿಯಿಂದ ಕರೀತಾ ಇದೆ, ಹೋಗ್ಬಿಡ್ಬಮ್ಮ. ಇಲ್ಲ ಅಜ್ಜಿ, ನನ್ನ ಮನ್ಸು ಸರಿ ಇಲ್ಲ.
ಏ ಕವಿ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನಾವೆಷ್ಟೇ ಒಳ್ಳೆಯವರಾದ್ರೂ ನಾಲ್ಕು ಜನ ನಾಲ್ಕು ಥರ ಆಡ್ಕೋತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅಚ್ಚರಿ, ಲೋಕಿಗೆ ಯಾಕೆ ನಿನ್ನ ಮೇಲೆ ಅಷ್ಟೊಂದು ಹಾಕರೆ? ಏನ್ ಹೇಳ್ತಿದ್ದೀರಾ ಅಜ್ಜಿ? ಹೌದಮ್ಮ, ಆ ಕೊಳೆ ಹತ್ರ ನಿನ್ ಬಗ್ಗೆ ಒಂದ್ ಮಾತು ತಪ್ಪಾಗಿ ಹೇಳಿದ್ರು ಅಷ್ಟೇ. ಲೋಕಿ ಬಂದ್ ಬಿಟ್ಟ ನೋಡು, ನಾಲ್ಕು ಹಾಲು ಉದುರೋಯ್ತು. ಹೋಗ್ ಮುಖ ತೊಳ್ಕೋ. ಆ ಗಟ್ಟಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಯಾಕಜ್ಜಿ ಅವ್ರು ಯಾವಾಗ್ಲೂ ಒಂಥರ ಮಾತಾಡ್ತಾರೆ? ಕವಿತಾ, ರುಚಿಯಾದ ಹಣ್ಣು ಕೊಡೋ ಮರನ ನಾವು ಸರಿಯಾಗಿ ಪೋಷಣೆ ಮಾಡ್ಲಿಲ್ಲ ಅಂದ್ರೆ ಅದ್ರ ರೂಪಾನೇ ಬದಲಾಗ್ಬಿಡುತ್ತೆ. ಹಾಗೇನೆ ನಮ್ ಲೋಕಿ ಕೂಡ, ಅವನಲ್ಲೂ ಒಂದು ಒಳ್ಳೆ ಮನಸ್ಸಿದೆ. ಅವನ ಅರ್ಥ ಮಾಡಿಕೊಂಡು ಅವನ ಜೀವನ ಹಂಚ್ಕೊಳ್ಳೋ ಒಂದು ಒಳ್ಳೆ ಹೆಣ್ಣು ಸಿಕ್ಕಿದ್ರೆ ಅದಕ್ಕೆ ನಾನಿಲ್ವಾ? ಏನೋ ಏನೇನೋ ಏನಂದೆ ಕಳ್ಳಿ. Thank you.
ಮಾಡ್ತೀನಿ. ಆಟೋ, ಏನಾಯ್ತು? ಏನಿಲ್ಲ ಸರ್, ಇವಳು ಅವಾಗವಾಗ ಕೈ ಕೊಡ್ತಾ ಇರ್ತಾಳೆ, ಸ್ವಲ್ಪ ತಳ್ಬಿಟ್ರೆ ಸಾಕು ಹೋಯ್ತಾ ಇರ್ತಾಳೆ. ಪ್ಲೀಸ್ ಸ್ವಲ್ಪ ತಳ್ಬಿಡ್ತೀರಾ? ನಮ್ಮ ಫೀಲಿಂಗ್ಸೇ ಅರ್ಥ ಮಾಡ್ಕೊಳಲ್ಲ ನೀನು. ಕರ್ಮ ಇದು ಫೀಲಿಂಗ್ ಇವಾಗ ಗೊತ್ತಾಯ್ತದೆ. ತಳ್ಳು ಬೇಗ. ಜಾಸ್ತಿ ಮಾತಾಡಿದ್ರೆ ಪಾರ್ಟ್ಸ್ ಪಾರ್ಟ್ಸ್ ಬಿಚ್ಚಿ ಕಲಾಸಿ ಪಳ ಚಾಕನ ಅಂಗಡಿಗೆ ಹಾಕ್ಬಿಡ್ತೀನಿ. ಹುಚ್ಚಾರ್ ಅಮ್ಮಣ್ಣಿ, ಪ್ಲೀಸ್ ಡೌನು. ಏಯ್ ನಿಲ್ಸಯ್ಯ, ನಮ್ಮಿಬ್ರನ್ನ ಯಾಕಯ್ಯ ಬೇರೆ ಮಾಡಿದೆ? ನನಗೆ ಅವಾಗ ಆಗ್ತೀಯಾ? ಏ ನೀವಿಬ್ರು ದೊಡ್ಡ ಲೈಲಾ ಮಜುನು, ಅದಕ್ಕೆ ಬೇರೆ ಮಾಡ್ಬಿಟ್ಟೆ. ಹೌದು, ಯಾವೂರು? ಹುಬ್ಬಳ್ಳಿ. ನಿಮ್ ಮಜೆ, ನಿಮ್ ಅಪ್ಪ ಅಮ್ಮ ಹೊಲ ಮಾರಿ ಮನೆ ಮಾರಿ ಮಗಳು ಕಾಲೇಜ್ಗೆ ಹೋಗ್ಲಿ ಅಂತ ಕಳ್ಸಿದ್ರೆ ನೀನು ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಪಿ ವಿ ಆರ್ಗೆ ಬಂದು ಕುಂತ್ಕೊಂಡ್ಬಿಟ್ಟು. ಹಾ ಹೌದೌದು, ಲೌಜಿಬ್ರ ಲೌಜಿಬ್ರ ಓದ್ತೀರಾ? ಲೌಜಿಬ್ರ ಕಣ್ಣು ನೋಡಿದ್ರೆ ಕಣ್ಣು ಕಿತ್ತಾಕ್ಬಿಡ್ತೀನಿ, ಲವ್ ಮಾಡಿದ್ರೆ ಒಟ್ಟಾಕ್ಬಿಡ್ತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಹೋಗ್ಲಿ ಬತ್ತೀಯಂತ ಹಾರ್ಡ್ ವರ್ಕರ್ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ಕಾಲೇಜ್ಗೆ ಹೋಗೋವಾಗ ನಿಮ್ಮ ಮಗ ಕೃಷ್ಣ ಅವಳನ್ನು ಕಿಂಡಲ್ ಮಾಡಿ ಅವಳ ಬಟ್ಟೆನೆಲ್ಲ ಹರಿದಾಕಿ ಅವಳಿಗೆ ತುಂಬ ಅವಮಾನ ಮಾಡಿದ್ದಾನೆ ಸರ್. ಇವ್ರ ಮಗಳನ್ನ ನೀನು ಕಿಂಡಲ್ ಮಾಡಿದ್ಯಾ ಅಪ್ಪ? ಕಿಂಡಲ್ ಮಾಡಿದ್ಯಾ? ಹೌದಪ್ಪ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನೀನು ನನಗೆ ಹುಟ್ಟಿದ್ಯೋ ಅಥವಾ ಬೇರೆ ಯಾರಿಗಾದ್ರೂ? ಅಪ್ಪ, ನೀ ನನಗೆ ಹುಟ್ಟಿದ್ರೆ ಈ ರೀತಿ ಬಟ್ಟೆ ಎಳೆಯೋದು ಕಿಂಡಲ್ ಮಾಡೋ ಅಂತ ಚಿಲ್ಲರೆ ಕೆಲಸ ಮಾಡ್ತಿರ್ಲಿಲ್ಲ. ಅವಳನ್ನ ಅಲ್ಲೇ ಎತ್ಕೊಂಡೋಗಿ ರೇಪ್ ಮಾಡ್ತಾ ಇದ್ದೆ. ಅಪ್ಪನೂ ಮಗನು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ನಿಮಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಸರ್, ಯಾಕೆ ಹೆದರ್ಕೋತೀರಾ? ಬನ್ನಿ ಸರ್, ನಾನಿದ್ದೀನಿ.
ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಆಟದಲ್ಲಿ ಕುಂತ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಕಾಪಾಡಿದ್ದೀನಿ ಅಲ್ಲ. ಲೋಫರ್ ನನ್ನ ಮಕ್ಕಳ ಸಂದಿಗ್ಧಿದ್ದಂಗೆ ತಿಂತೀರಾ? ನೀವು ಇಷ್ಟು ಜನ ಇದ್ರ ದಾಂಡಿಗರು, ಅವನೊಬ್ಬ ಹಿಡಿಯೋಕ್ಕಾಗ್ಲಿಲ್ವಾ? ಹೋಗಿ ಬಳೆ ತೊಟ್ಕೊಂಡು ಸೀರೆ ಉಟ್ಕೊಳ್ಳಿ, ಥೂ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಿಮ್ಮನ್ನು ನಂಬೋದ್ರಾಗೋದಿಲ್ಲ, ಅವನ್ ನಾನೇ ನೋಡ್ಕೋತೀನಿ. ಅಪ್ಪ ನನಗೊಂದು ಚಾನ್ಸ್ ಕೊಡಪ್ಪ, ನಿಮ್ ಮಗ ಅಂತ ಪ್ರೂವ್ ಮಾಡ್ತೀನಿ ನಾನು. ಶಬಾಸ್ ಹೋಗು. ಮುಗಿಸ್ಬಿಡ್ಲ, ನೀನ್ ಒಬ್ನೇ ಅಲ್ಲ, ಇನ್ನು ಮೂರ್ ಜನ ಬೇಕಾದ್ರೂ ಹೋಗ್ಲೆ, ಅವ್ನ ಏನು ಮಾಡ್ಕೊಳಕ್ಕಾಗಲ್ಲ. ಇವನ್ ಯಾರು, ಇವ್ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಆಮೇಲೆ ನೋಡ್ಯಾಣ. ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತ, ಲವ್ ಸೆಂಟಿಮೆಂಟ್ ಅಂತ ಬ್ಯೂಟಿಫುಲ್ ಅಂತೆ, ಅದಕ್ಕೆ ನಾನು ಲವರ್ ಕರ್ಕೊಂಡ್ ಬಂದೆ ಗೊತ್ತಾ. ಗರವ್ ನಮಸ್ತೆ. ಗರವ್ ನೀನಾ? ಈ ಸೀನ್ ಎಲ್ಲ ಬೇಡ ಗರವ್, ಎಲ್ಲಿನ ಡವ್? ಓ ಇವಳ ಮತ್ತೆ ನಿಂತವನೆ ಬಂದು ಸೇರ್ಕೊಂಬಿಟ್ಲಾ, ಸೂಪರ್ ಸಿಂಗಡಿ ಮಗ ಇವಳು. ಆಕ್ಚುಲಿ ಅವತ್ತೇನಾಯ್ತು ಅಂತಂದ್ರೆ, ನಿನ್ನ ಯಾಮರ್ಸ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಮುಂದೆ ಇಳಿಯಮ್ಮ ಅಂತಂದ್ರೆ ಇಳಿಯೋದೇ ಇಲ್ಲ ಅಂತೇಳಿ ಗುರು. ಮತ್ತೆ ಎಲ್ಲಿಗೆ ಹೋಗ್ಬೇಕಮ್ಮ ಅಂತ ಕೇಳಿದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ ಅಂದ್ಬಿಡೋದ. ಸಿಂಗಲ್ ಹೊಡೆಯೋ ಬಾಲ್ಗೆ ಸಿಕ್ಸರ್ ಹೊಡೆಯೋ ಜನ ನಾವು. ಇನ್ ಸಿಕ್ಸರ್ ಹೊಡೆಯೋ ಬಾಲ್ ಸಿಕ್ಕಿದ್ರೆ ಬಿಟ್ಬಿಡ್ತೀವಾ, ಸೆಂಚುರಿನೇ ಹಾಕ್ಬಿಡ್ತೀವಿ. ಅವತ್ತು ನೈಟು ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ, ಎಮ್ಮ ಎಮ್ಮ ಮಾಡ್ದೆ ಮಾಡ್ದೆ ಮಾಡ್ಬಾರ್ದನ್ನ ನಾ ಮಾಡ್ದೆ. ಅವತ್ತು ನೈಟು ಫುಲ್ಲು ಶೂಟಿಂಗ್ ಗುರು, ಬೆಳಗ್ಗೆ 6 ಗಂಟೆಗೆ ಪ್ಯಾಕಪ್. ಅವತ್ ಬಂದಿದ್ ಮೈಕೈ ನೋವು ಗುರು, ಇನ್ನೂ ಕಡಿಮೆ ಆಗಿಲ್ಲ ಗುರು. ಬರಲ ಗುರು ನನ್ನ ಮಗ ಸತ್ತ. ಯಾವ ಜೊತೆ ಮಾತಾಡ್ತಿದ್ಯಾ? ಏನ್ ರೋಷನ್, ಏನ್ ಹೇಳ್ತಾ ಇದ್ದೀರಾ ನೀವು? ನೀನೊಂದ್ ಹೆಣ್ಣ, ನೀನು ಒಬ್ಬನ ಜೊತೆ ಲವ್ ಮಾಡ್ತೀರಾ, ಇನ್ನೊಬ್ಬನ ಜೊತೆ ರೋಮಾನ್ಸ್ ಮಾಡ್ತೀರಾ, ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಹತ್ರ ಹೆಣ್ಣು ಕೂರಿಗೆ ಅವಮಾನ. ನಮ್ಗೆ ಸೀನಾ ಒಂದು ಲವ್ ಜೀಪ್ ಡಬ್ಬರ್. ಅಮ್ಮಾದೇವಿ ಜಗನ್ಮಾತ ಜಗದೀಶ್ವರಿ ಲೋಕೇಶ್ವರಿ, ಈ ಶುಕ್ರವಾರ ನನಗೆ ಏನೂ ಆಗದಿರೋ ಥರ ನೋಡ್ಕೋತಾಯಿ ಚಾಮುಂಡೇಶ್ವರಿ ಮಾ. ಹಿಂಗುರಾಯಿಸ್ತವನೆ ಏನಪ್ಪ, ಈ ಶುಕ್ರವಾರ ಏನೋ ಅಟ್ಯಾಕ್ ಆಗೋ ಥರ ಆಯ್ತಲ್ರಿ. ಚಿತ್ರವಾಗೆಲ್ಲ ಆ್ಯಕ್ಟ್ ಮಾಡ್ತಾವನಲ್ಲಪ್ಪ. ಜೋಬಕ್ ಬರೇ ಕೈ ಆಗ್ತಾವನೆ. ಡಿಚ್ಚಿ ಸೀರಿಯಲ್ ಕಡೆ ಹುಡುಗ ಏನಾದ್ರು ಆಗಿರ್ಬೋದಾ?
ವಿಜಯನಗರ ಜಯಮ್ಮನ್ ಮನೇಲಿ ಒಂದ್ಸಲ ಕಿರಿಕ್ ಮಾಡಿದ್ದೆ ಆ ಹುಡುಗನ. ಹೋದ ವಾರದಲ್ಲಿ ವೈನ್ ಸ್ಟೋರ್ ಅಲ್ಲಿ ಒಂದು ಕಿರಿಕ್ ಆಗಿತ್ತು. ಆ ಕಡೆ ಏನಪ್ಪ ಇವನು ಬಾಚಿಂಗೇನೆ ಕಟ್ಟಿತರ ಅಂತವನೆ. ನಾನು ಎಷ್ಟೋ ಜನಕ್ಕೆ ಮೀಟ್ರ್ ಗೀಟ್ರ್ ತಿರುಗಿಸಿ ಗೋಳ ಹಾಕಿದ್ದೀನಿ. ಅದರಲ್ಲಿ ಯಾರಾದ್ರೂ ಒಬ್ಬ ಬಂದು ತಗಲಾಕೊಂಡವನಪ್ಪ. ವೆರೈಟಿ ವೆರೈಟಿ ಮಾಡ್ತಾವನ್ರಿ. ಆ ಸುದೀಪ್ ತರಲ್ಲ ಆಕ್ಟ್ ಮಾಡ್ತಾವನ್ರಿ. ಅಪ್ಪ ಬಸ್ಕಿ ಹೊಡಿತಾವನಪ್ಪ. ಬಸ್ಕಿ ಹೊಡೆದು ಏನಾದ್ರು ಹೊಡಿಬೋದಾ? ತೊಡೆ ಹೊಡೆದ ನೀನಾದ್ರೂ ಸಿನಿಮಾ ಹುಚ್ಚೇನಾದ್ರೂ ಇದೈತಾ? ಇವನ್ ಗಾಂಧಿನಗರದಲ್ಲಿ ಎಲ್ಲೂ ನೋಡ್ಲಿಲ್ವಲ್ಲಪ್ಪ ನಾನು. ಎಲ್ಲೋದ್ನಪ್ಪ ಹೊಂಟೋದ್ನಪ್ಪ ದರಿದ್ರ? ಏನ್ ಮಾಡಿದ್ದು ಅಯ್ಯಪ್ಪ? ಅಯ್ಯೋ ಆತರದಲ್ಲಿ ಏನೋ ಮುಟ್ಬಿಟ್ಟಿದ್ದೀನಿ. ಅಯ್ಯೋ ಏನು ಸ್ಮೆಲ್. ನೀಟಾಗಿ ಡ್ರೆಸ್ ಹಾಕಕ್ಕೂ ಬಿಡಕ್ಕಿಲ್ವಲ್ಲಪ್ಪ ನನ್ ಮಗಳು. ಮತ್ತೆ ಬಂದಲ್ರಿ ಕಂಟಕ. ನಮಸ್ಕಾರ. ಈಗ ಗೊತ್ತಾಯ್ತು. ಹಲೋ, ನೀವು ಆಟೋ ಡ್ರೈವರ್ ತಾನೆ? ಹೌದಣ್ಣ. ಅದನ್ನೇ ನಾನು ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ದೆ. ಇದನ್ ಯೋಚನೆ ಮಾಡೋದಕ್ಕೇನೋ ಬಸ್ಕಿ ಹೊಡೆದಿ ಮೂಗಲ್ಲಿ ಜೇಬಲ್ಲೆಲ್ಲ ಹುಡುಕಿದ್ದು. ಸ್ಟಾಪ್ 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 ಸ್ಟಾಪ್. ನೀನೇ ಗುರು, ನಾನು ಯಾವ್ದು ಬಂಡೆ ಅನ್ಕೊಂಬಿಟ್ಟೆ. ಅನ್ಕೋತಿಯ ಅನ್ಕೋತಿಯ ಹೋಗ್ಲಿ. ಏನ ಇದೆಲ್ಲ? ಟಿಕೆಟ್ ಕೊಟ್ಬಿಟ್ಟೆ ಗುರು. ಯಾರು? ಡಾಕ್ಟ್ರು. ಎಲ್ಲಿಗೆ? ಪರಲೋಕಕ್ಕೆ. ಪರಲೋಕಕ್ಕೆ ಹೋಗ್ಬೇಕಾಗಿರೋ ಡೆಡ್ ಬಾಡಿ ಚಟ್ಟದ ಮೇಲೆ ತಾನೆ ಬರ್ಬೇಕು. ನೀನ್ ನೋಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಅದು ಬಿಡು, ನಮ್ಮ ಅಣ್ಣವರು ಪುಣ್ಯತಿಥಿಗೆ ಒಂದು ಹಾಡು ಆಡಿದ್ರಲ್ಲ, ಅದನ್ನ ಒಂದೇ ಒಂದ್ಸಲ ಆಡ್ಬಿಡು. ನಮ್ದೇ ಸತ್ತೋಗ್ಬಿಡ್ತೀನಿ. ಆಡ್ತೀಯಾ? ಲೋಕಂದ, ನಮ್ಮ ಅಣ್ಣವ್ರು ಹಾಡು ಕೇಳಿದ್ರೆ ನೀ ಸಾಯಲ್ಲ ಕಣೋ, ಬದುಕೊಂಬಿಡ್ತೀಯ. ನಾರಾಜಣ್ಣ ನೀ ಎಲ್ಲಿ ಹೋಗಣ್ಣ, ನೀ ಯಾರು ಕೋಟಿ ಕನ್ನಡಿಗರ ಆಸ್ತಿ ನೀವಣ್ಣ. ನಾ ನಿಮ್ಮನ್ನ ನಿಮ್ ಒಳ್ಳೆ ತನನ, ಈ ನಾಡ ಜನ ಎಂದೆಂದಿಗೂ ಮರೆಯೋದಿಲ್ಲಣ್ಣ. ನಿಮ್ಮ ಕಣ್ಮರೆಗೆ ಕಣ್ಣಿನಲ್ಲಿ ಕಂಬನಿ, ಕಣ್ಣು ಕಾಲ ಕೊಟ್ಟ ಬೇಡರೆ ಕಣ್ಣಪ್ಪನಿ. ಈ ಕೋಟಿಯಲ್ಲಿ ನಿಮ್ಮಂತೆ ನೀವೊಬ್ಬರೇ, ಅಭಿಮಾನಿಗಳು ಪೂಜಿಸೋದೆ ಬಂದಾರೆ. ನಾರಾಜಣ್ಣ ನೀ ಎಲ್ಲಿ ಹೋಗಣ್ಣ, ಈ ಆರು ಕೋಟಿ ಕನ್ನಡಿಗರ ಆಸ್ತಿ ನೀವಣ್ಣ. ಅಣ್ಣ ನಿಮ್ಮನ್ನ ನಿಮ್ ಒಳ್ಳೆ ತನನ, ಈ ನಾಡ ಜನ ಎಂದೆಂದಿಗೂ ಮರೆಯೋದಿಲ್ಲಣ್ಣ. ನಾರಾಜಣ್ಣ ನೀ ಎಲ್ಲಿ ಹೋದಣ್ಣ, ಈ ಆರು ಕೋಟಿ
ಕನ್ನಡಿಗರ ಆಸ್ತಿ ನೀವಣ್ಣ. ಅಣ್ಣ ನಿಮ್ಮಣ್ಣ ನಿಮ್ಮ ಒಳ್ಳೆ ತನನ ಈ ನಾಡ ಜನ ಎಂದೆಂದಿಗೂ ಮರೆಯುವುದಿಲ್ಲ. ಏನಾದ್ರೂ ಮಾಡಿ ಸಾಯಂಕಾಲಕ್ಕೆ ಮಾಡಬೇಕು. ಎಲ್ಲ 100 ರೂಪಾಯಿ ಕೊಡು. ಯಾವನ್ಲಿ ಇವನು ಹಿಂದೆ ಮುಂದೆ ಗೊತ್ತಿಲ್ಲದೆ 100 ರೂಪಾಯಿ ಕೊಡು ಅಂತ ಕೇಳ್ತಿಲ್ಲ, ಬುದ್ಧಿ ಅದ ನಿನ್ಗೆ? ಹಿಂದೆ ಮುಂದೆ ಗೊತ್ತಿಲ್ವಾ? ಆ ಫ್ರಂಟ್ ನೋಡು, ಆ ಬ್ಯಾಕ್ ನೋಡು, ಆ ಪೇಮೆಂಟ್ ಕೊಡು. ನಾನು ಯಾಕಲ್ಲ ನಿನ್ಗೆ 100 ರೂಪಾಯಿ ಕೊಡ್ಬೇಕು? ಈಗೇನ್ ಕೊಡಕಿಲ್ಲ ಅಂತೀಯಾ? ಕೊಡಕಿಲ್ಲ ಮಾಡ್ತೀವಿ. ಏನಿದು ಇಲ್ಲಿ ಒಳ್ಳೆ ತರಕಾರಿ ಮಾರಲಾಗುತ್ತೆ. ಇಲ್ಲಿ ಮಾರದೆ ಇನ್ನೇನ್ ಡೆಲ್ಲಿಲ್ಲ ಮಾರಕ್ ಹೋಗ್ತೀಯಾ? ಏನ್ ಮಾಡ್ಬೇಕೆ ಇಲ್ಲಿ ಏನೋ ತೋರ್ಸು. ಬೆಳಬೆಳಗ್ಗೆ ಗಡುವ ಒಪ್ಪಿಸ್ಕೊಂಡ್ಬಿಡ್ತೆ. ನೋಡು ಈಗ ಓದು. ಒಳ್ಳೆ ತರಕಾರಿ ಮಾರಲಾಗುತ್ತೆ. ಏನ್ ನಿನ್ನ ಅಂಗಡಿಲಿ ಮಾತ್ರ ಒಳ್ಳೆ ತರಕಾರಿ ಪಕ್ಕದಲ್ಲಿರೋರೆಲ್ಲ ಕೊಳ್ತೋಗಿರೋದು ಮಾಡ್ತಾರ? ಒಂದ್ ನಿಮಿಷ ಕರಿತೀರಿ. ಗುಣಾತ್ಮ ಅಯ್ಯೋ, ನಾನು ಏನ್ ಮಾಡ್ಬೇಕಂತಿದ್ಯಾ ನೀನು? ಒಳ್ಳೇದು ಅಳ್ಸು. ಇವತ್ತೇನೋ ಒಂದ್ ಗತಿ ಕಾಣಿಸ್ತೀಯ ನನಗೆ ಗೊತ್ತು. ಅಳಿಸ್ ಆಯ್ತಲ್ಲಯ್ಯ, ಈಗ ಓದು. ತರಕಾರಿ ಮಾರಲಾಗುತ್ತೆ. ತರಕಾರಿ ಅಂಗಡಿಲಿ ತರಕಾರಿ ಮಾಡಿದ್ರೆ ಏನ್ ಸಾರಾಯಿ ಪ್ಯಾಕೆಟ ಮಾರ್ತಾರೆ? ಅಯ್ಯೋ, ಇನ್ನು ಏನ್ ಅಳಿಸ್ಬೇಕು ಅಂತಿದ್ಯಾ? ಈಗ ಓದು. ಮಾರಲಾಗುತ್ತೆ. ಏನ್ ಮಾರಲಾಗುತ್ತೆ? ಸ್ಲೇಟ್. ಮನ್ಸಿನ ಕೆಟ್ಟ ಟೈಮ್ ಬಂದು ಹಿಂಗೆ ಅನ್ಸುತ್ತೆ. ತರಿಕೆ ಆಯ್ತು ಕಳ, ಸ್ಲೇಟ್ ಒಗಾಯಿಸ್ಬಿಟ್ನಲ್ಲ. ಏನಿದೆಲ್ಲ ತರಕಾರಿ? ತರಕಾರಿ ಒಳ್ಳೇದಾ ಕೊಳ್ತೋಗಿರೋದಾ? ಒಳ್ಳೇದು. ಒಳ್ಳೇದನೆ ಒಳ್ಳೇದು ಅಂತ ಜನರಿಗೆ ಹೆಂಗ್ ಗೊತ್ತಾಗೋದು? ಈಗ ಏನ್ ಮಾಡ್ಬೇಕಂತಿಲ್ಲ ಅದಕ್ಕೆ ಇಲ್ಲಿ ಒಳ್ಳೆ ತರಕಾರಿ ಮಾರಲೇ ಆಗುತ್ತದೆ ಅಂತ ಬೋರ್ಡ್ ಹಾಕಿ. ಅಯ್ಯೋ ಕರ್ಮ ಕರ್ಮ, ಅದೇ ಬೋರ್ಡ್ ತಾನೇ ಮೊದ್ಲೇ ಹಾಕಿದ್ದು. ಸರಿ ಸರಿ 100 ರೂಪಾಯಿ ಕೊಡು. ಯೋ, ಯಾವ ಜನ್ಮದ ಋಣಾನ ನೀನು? 100 ರೂಪಾಯಿ ಈಗ ಕೊಡ್ಲಿದ್ರೆ ಮತ್ತೊಂದ್ಸರಿ ಬೋರ್ಡ್ ಅಳ್ಸಕ್ ಶುರು ಮಾಡ್ತೀಯ. ಬರ್ಲಾ? ಬರ್ಬೇಡ, ಹಂಗೆ ಹೋಗು. ಮೇಡಮ್, ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಯಜಮಾನ್ರ ಕತೆ ಏನಾಯ್ತು? ಅವ್ರ ಬಗ್ಗೆ ಯಾಕೆ ಹೇಳ್ತೀಯ? ಆವತ್ತೆ ಕರ್ದೆ, ನನ್ ಜೊತೆಗೆ ಬಂದ್ಬಿಡು. ಏನ, ನಾನು ಸ್ವಲ್ಪ ದಿವಸದಿಂದ ನೋಡ್ತಾನೆ ಇದ್ದೀನಿ, ಕದ್ದು ಮುಚ್ಚಿ ನೋಡೋದೆಲ್ಲ ಮಾಡ್ತಾ ಇದೀಯಾ? ಏನ್ ಲವ್ಸ್ ಮಾಡ್ತಿದ್ಯಾ? ಲವ್ಸ್? ನಾನು ನೋಡ್ ದಿವಸನ ಕರ್ದಿಯಲ್ಲ ಬತ್ಯ ಬತ್ಯ ಅಂತ. ಅವತ್ ಇಷ್ಟ ಆಗ್ಲಿಲ್ಲ, ಇವತ್ ಮಾತ್ರ ಇಷ್ಟ ಆದ ನಾನು. ಇನ್ನು ಒಂದ್ ನಿಮಿಷ ಕೂಡ ಇಲ್ಲಿ ಇರಬಾರ್ದು. ಕವಿತಾ, ಕವಿತಾ, ಸ್ವಲ್ಪ ನೀರು ತಗೊಂಬಮ್ಮ. ಕವಿತಾ, ಯಾಕೋ ಅವಳ ಹೊಡೆದೆ. ಕವಿತಾ, ಏನಾಯ್ತಮ್ಮ? ಕವಿತಾ, ಕವಿತಾ.
ಕವಿತಾ, ಕವಿತಾ ಏನಾಗ್ತಾ ಇದೆ? ಕವಿ, ಕವಿತಾ, ಕವಿತಾ ಹೇಳಮ್ಮ ಏನಾಗ್ತಾ ಇದೆಯಾ? ಕುಡಿ, ನೀರು ಕುಡಿ. ಏನಾಯ್ತಮ್ಮ ಕವಿತೆ, ಏನಾಯ್ತು? ಮಗು ಲವ್ಸ್ ಮಾಡೋದಕ್ಕೆ ಒಂದ್ ಗಂಡ್ ಬೇಕಂತೆ. ಯಾರಾದ್ರೂ ಕೆಲ್ಸ ಇಲ್ದೇವನಿದ್ರೆ ಕರ್ಕೊಂಬಾ. ಪಾಪ ಲವ್ಸ್ ಮಾಡ್ಲಿ, ಲವ್ಸ್ ಏನಾಯ್ತು? ಇನ್ನೇನಾಗ್ಬೇಕಮ್ಮ, ಏನಾಗ್ಬಾರ್ದಾಗಿತ್ತು ಅದೇ ಆಗೋಯ್ತು. ಮುದ್ಕೆ, ಈ ಓವರ್ ಸೀನ್ ಎಲ್ಲ ತೋರ್ಸ್ಬೇಡ. ಮೊದ್ಲು ಏನಾಯ್ತು ಹೇಳು. ಇನ್ನೇನ್ ಹೇಳೋದು, ಇವಳು ಬಸರಿಯಾಗಿದ್ದಾಳೆ. ಹೇಳ, ಈಗ ಹೇಳು, ನಿನ್ ಯಾರ ಹತ್ರ ಮೋಸ ಹೋಗಿದ್ಯಾ ಅಂತ? ಯಾಕೆ ಸುಮ್ಮನೆ ನಿಂತಿದ್ಯಾ ಹೇಳು. ಅವನ್ ಯಾರೇ ಆಗ್ಲಿ, ಎಂತವನೇ ಆಗ್ಲಿ, ಒಡ್ದು ಎಳ್ಕೊಂಬಂದ್ ಮದುವೆ ಮಾಡಿಸ್ತೇನೆ. ಹೇಳು ಯಾರವನು? ಏನ್ ಹೇಳ್ತಾ ಇದ್ಯಾ? ನನ್ನ ಹೋಟೆಲ್ ಇರೋ ಮಗುಗೆ ತಂದೆ ನೀನೇ. ನಿಲ್ಸ, ಏನ್ ಬಿಟ್ರೆ ಮಾತಾಡ್ತಾನೆ ಇದ್ಯಾ? ಯಾವನ ಬಸರ್ ಮಾಡೋದಕ್ಕೆ ನಾನು ಅಪ್ಪ ಆಗ್ಬೇಕಾ? ಇದೆಲ್ಲ ನಂತವ ಇಟ್ಕೊಂಡ್ರೆ ಅಡ್ಡಡ್ಡ ಕುಯ್ದಾಕ್ಬಿಡ್ತೀನಿ. ಏನೇ ಹೇಳ್ತಾ ಇದೀಯ? ಆ ಹುಡುಗಿ ಹೊಟ್ಟೆಲಿರೋ ಮಗುಗೆ ತಂದೆ ನೀನಂತ ಹೇಳ್ತಿದ್ದಾಳೆ. ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರೇನಯ್ಯ? ಅವಳು ಹೇಳದಂಗಿರ್ಲಿ, ನೀವಿಬ್ರು ಮಲಗಿರೋದನ್ನ ಊರ್ ಜನನೇ ನೋಡಿದ್ದಾರೆ. ಅವಳು ಹೊಟ್ಟೆಯಲ್ಲಿ ಹುಟ್ಟೋ ಮಗುಗೆ ನೀನೇ ಕಾಣೋ ತಂದೆ. ನೀವೇ ಅಲ್ಲ, ಇಡೀ ಪ್ರಪಂಚನೇ ಬಂದ್ ಹೇಳಿದ್ರು. ನಾನು ಒಪ್ಕೊಳಲ್ಲ. ತು ತನ್ನ ಕೊಟ್ಟು ಬೆಳೆಸಿರೋದು ಈ ಅಜ್ಜಿ. ಈ ಅಜ್ಜಿ ಮಾತ್ರ ನನ್ನ ನಂಬಿಕೆ ಐತೆ. ಈ ಅಜ್ಜಿ ಹೇಳಿದ್ರೆ ನಾನು ಒಪ್ಕೋತೀನಿ. ಹೇಳಮ್ಮ, ಅವರಿಬ್ರು ಒಟ್ಟಿಗೆ ಮಲಗಿದ್ದನ್ನ ನೀನು ನೋಡ್ದೆ ತಾನೆ? ಹೇಳು. ಹೌದಪ್ಪ, ನೀವಿಬ್ರು ಒಟ್ಟಿಗೆ ಮಲಗಿದ್ದನ್ನ ನಾನು ನೋಡಿದೆ. ಇವಳು ಹೊಟ್ಟೆಯಲ್ಲಿರೋ ಮಗುವಿನ ತಂದೆ ನೀನೇ ಕಣೋ. ಈ ಪ್ರಪಂಚದಲ್ಲಿ ನೀನು ಒಬ್ಳೆ ಒಳ್ಳೆವಳು ಅಂತ ತಿಳ್ಕೊಂಡಿದ್ದೆ. ನೀನು ಹೆಣ್ಣು ಬುದ್ಧಿ ಏನು ಅಂತ ತೋರಿಸ್ಬಿಟ್ಟಲ್ಲ ಅಜ್ಜಿ, ತೋರಿಸ್ಬಿಟ್ಟಲ್ಲ. ಬಾಳೆ ಹಾಳಾಗೋಯ್ತಲ್ಲ ಅಜ್ಜಿ, ನನಗೆ ಏನ್ ಮಾಡ್ಲಿ? ಏನ್ ಮಾಡೋದು? ಹೋಗಿದೆ ಅಂತ ಹೇಳಕ್ಕಾಗಲ್ವಾ? ಆಕ್ಸಿಡೆಂಟ್ ಆಯ್ತು ಅಂತ ಹೇಳು, ಏನಾದ್ರು ಒಂದು ಹೇಳು. ಬರ್ತೀನಿ. ಆಯ್ತು ಬನ್ನಿ.
ಕಾಸು ಕೊಟ್ಟು ಒಳ್ಳೆ ಕಲರ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ. ಏನಿದ್ ಗಬ್ಬು ಬರ್ತೀಯಾ? ಬೇಡಪ್ಪ, ನೀನ್ ದುಡ್ಡೇ ಕೊಡಲ್ಲ. ಯಾರ ನೀನು? ಈ ಊರಲ್ಲಿರೋ ಎಷ್ಟೋ ಟೈಟಾನಿಕ್ ಹಡಗುಗಳನ್ನ ತೇಲ್ಸೋ ಸಾಗರ ನೀನು. ಹೋಗ್ಲಿ ಬತ್ತೀಯಾ, ಚೆನ್ನಾಗಿದ್ದೀಯಾ? ನನಗ್ ಗೊತ್ತಿಲ್ಲ, ನೀನ್ ಎಂಟವಳು ಅಂತ ಏನಂತೀಯ ಬತ್ತೀಯಾ? ನನ್ನ ಹೋಟೆಲಿರೋ ಮಗುಗೆ ತಂದೆ ನೀನೇ. ನೀನೇ ಕಣ ತಂದೆ? ಇವಳ ಹೋಟೆಲಿರೋ ಮಗುವಿನ ತಂದೆ ನೀನೇ ಕಣ. ಯಾವಾಗ ಇದೆ ಗೋಳು? ಅಮ್ಮ, ಚಾಮುಂಡೇಶ್ವರಿ ಮಗುನ ಕಾಪಾಡ್ತಾಯಿ, ಮಗುನ ಕಾಪಾಡು. ಸ್ವಾಮಿ, ನಮ್ ಕವಿತಾ ಹೇಗಿದ್ದಾಳೆ? ದೇವ್ರ ದಯೆಯಿಂದ ಚೆನ್ನಾಗೇ ಇದ್ದಾಳೆ. ನನ್ನಪ್ಪ ಬರ ಇಲ್ಲಿ. ನನ್ಗೆ ಆವಾಸ ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು? ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು ಅಂತ ಕೇಳಿದೆ. ಅವಳೇನ್ ದೊಡ್ಡ ಇವಳು ಅವಳು, ಅವಳು ಹೆಂಗ್ ಗೊತ್ತು ಅಂತ ಫ್ಲಾಶ್ ಬ್ಯಾಕ್ ಬೇರೆ ಹೇಳ್ಬೇಕಾ? ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಆ ಹುಡುಗಿ ನಿನ್ಗೆ ಹೇಗ್ ಗೊತ್ತು ಅಂತ ಹೇಳು. ಏನ ರೋಪ್ ಆಗ್ತಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲಮ್ಮ, ಎಲ್ಲೋ ಹೋಗಿ ಯಾವ ಜೊತೆ ನಮ್ಮಲ್ಲಿಗೆ ಮಜಾ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ಬಂದು ನಮ್ಮನೆಗೆ ಸೇರ್ಕೊಂಡು ಆ ಮಗುವಿನ ತಂದೆ ನಾನೇ ಅಂತಾಳೆ. ಇವಳು ಮಾತ್ರ ಅಲ್ಲ, ನನ್ನ ಲೈಫಲ್ಲಿ ನೋಡಿದ್ರೆ ಎಲ್ಲ ಹುಡುಗರು ಇದೇ ಥರ ಮೋಸ ಮಾಡೋರಾಗ್ರು ಅಲ್ಲ. ಇವಳು ಇನ್ನಂಥ ಜಾತಿ ಗುಟ್ಟಿರ್ಬೇಕು. ಯಾವನ್ನ ನೋಡಿ ಏನೋ ಹೇಳ್ತಾ ಇದೀಯ? ಅವಳು ಯಾರು ಗೊತ್ತಾ? ಅವಳು ಎಂಥ ಕುಟುಂಬದ ಹುಟ್ಟಿಗಳಿದ್ದೆ ಗೊತ್ತಾ? ಅವಳಿಗೂ ನನಗೂ ಏನ್ ಸಂಬಂಧ ಅಂತ ಗೊತ್ತಿಲ್ಲ ನಿನಗೆ? ಕವಿತಾ ನನ್ನ ಸ್ವಂತ ಅಕ್ಕನಿಗೆ ಒಬ್ಬಳೇ ಮಗಳು. ನನ್ನ ಫ್ರೆಂಡ್ ಅಶೋಕ್ ಕವಿತಾನ ನೋಡ್ದ, ನೋಡಿದ ಆ ಕ್ಷಣನೇ ಅವಳ ಮೇಲೆ ಅವನಿಗೆ ಲವ್ ಶುರುವಾಯ್ತು. ಅದನ್ನ ನನ್ನ ಹತ್ರನೂ ಹೇಳ್ದ. ಅಶೋಕ್ನಂತ ಒಂದು ಒಳ್ಳೆ ಹುಡುಗ ನಮ್ಮ ಕವಿತಾ ಸಿಕ್ಕಿದ್ನಲ್ಲ ಅಂತ ನನಗೂ ಸಂತೋಷ ಆಯ್ತು. ಅವನ ಲವ್ಗೆ ನಾನು ಕೂಡ ಸಪೋರ್ಟ್ ಮಾಡಿದೆ. ಎರಡು ಮೂರು ಸರಿ ಕವಿತಾನ ಹತ್ರ ತನ್ನ ಲವ್ನ ಅವನು ಹೇಳ್ಕೊಂಡ. ಆದ್ರೆ ಅದ್ಯಾಕೋ ಕವಿತಾಗೆ ಅವನ ಇಷ್ಟನೇ ಆಗಲಿಲ್ಲ. ಒಂದಿನ ನನ್ನ ಹತ್ರ ಬಂದು ತುಂಬಾ ಫೀಲ್ ಮಾಡ್ಕೊಂಡ, ನೀನ್ ಯಾಕೆ ಅವರ ಅಪ್ಪ ಅಮ್ಮನ ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಬಾರ್ದು ಅಂತ ನಾನು ಹೇಳಿದೆ, ನೀನೇ ಮಾತಾಡು ಅಂತ ನನಗೆ ಹೇಳ್ದ. ನನಗೂ ಅವ್ರ ಅಪ್ಪ ಅಮ್ಮನಿಗೂ ಸ್ವಲ್ಪ ಮನಸ್ತಾಪ ಇದ್ದಿದ್ರಿಂದ ನೀನೇ ಹೋಗಿ ಮಾತಾಡು ಅಂತ ನಾನೇ ಐಡಿಯಾ ಕೊಟ್ಟೆ. ಅವನು ಅವ್ರ ಮನೆಗೆ ಹೋಗಿ ಹೇಳ್ದ, ನೋಡಿ ಅಶೋಕ್, ನಾವು ನಮ್ಮ ಮಗಳಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ, ಅವಳ ಲೈಫ್ ಪಾರ್ಟ್ನರ್ ಆರಿಸ್ಕೊಳ್ಳೋ ಸ್ವಾತಂತ್ರ್ಯನ ಅವಳಿಗೆ ಕೊಟ್ಟಿದ್ದೀವಿ, ಅವಳಿಗೆ ಇಷ್ಟ ಅಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗತ್ತೆ? ನೋಡಿ ಸರ್, ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ಜೀವ ಇರೋವರೆಗೂ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರೋದಿರಾಗಿ ನಾನು ನೋಡ್ಕೋತೀನಿ. ನೋಡಪ್ಪ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ನಮಗ್ ಸಂತೋಷನೇ ಆಗತ್ತೆ. ಆದ್ರೆ ಏನ್ ಮಾಡೋದು, ಮದುವೆ ಆಗಿ 10 ವರ್ಷ ಆದ್ರೂ ಮಕ್ಕಳೇ ಇಲ್ಲದೆ ಸಂಕಟ ಪಡ್ತಿದ್ ನಮ್ಗೆ. ಎಷ್ಟೋ ದೇವರುಗಳಿಗೆ ಹರಕೆ ಹೊತ್ತು ಪೂಜೆ ಮಾಡಿ ಹುಟ್ಟಿದಂತ ಮಗಳಪ್ಪ ಇವಳು.
ಅವಳ ಸಂತೋಷನ ಕಿತ್ಕೊಳ್ಳೋದಕ್ಕೆ ನಮ್ಗಿಷ್ಟ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಮಗಳ ವಿರುದ್ಧವಾಗಿ ನಾವ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನ ಕಳಿಸ್ಬಿಟ್ರು. ನನ್ನ ಮಗಳ ಬರ್ತ್ಡೇಗೆ ಅಶೋಕ್ ಬಂದಿದ್ದ, ಕವಿತನೂ ಬಂದಿದ್ಲು. ಅಶೋಕ್ ಕವಿತಾ ಹತ್ರ ಮತ್ತೆ ತನ್ನ ಲವ್ನ ಹೇಳ್ಕೊಂಡ. ಯಾಕೋ ಏನೋ ಕವಿತಾ ಅವನ ಮೇಲೆ ಅವತ್ತು ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಟ್ಲು. ಆಮೇಲೆ ನನ್ನ ಕೆಲಸದ ವಿಷಯವಾಗಿ ಫಾರಿನ್ ಹೋಗ್ಬಿಟ್ಟೆ. ಇದಕ್ಕಿದ್ದ ಹಾಗೆ ಅವರ ಅಪ್ಪ ಅಮ್ಮ ಬಂದ್ಬಿಟ್ಟು ಅಶೋಕ್ನ ಮದುವೆ ಆಗುವಂತ ಫೋರ್ಸ್ ಮಾಡಿದ್ದಾರೆ. ತಮ್ಮ ಮಗಳ ಸಂತೋಷದಲ್ಲಿ ತನ್ನ ಸಂತೋಷ ಅನ್ಕೊಂಡಿರೋ ಅಪ್ಪ ಅಮ್ಮ ದಿಢೀರ್ ಅಂತ ಅಶೋಕನ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡಿದಾಗ ತನ್ನ ಉಸಿರಿಗೆ ಉಸಿರಾದ ಅವ್ರ ಅಪ್ಪ ಅಮ್ಮನ ದೂರ ಮಾಡ್ಕೊಂಡು ಬಂದ್ರು ಅವಳು. ಅಪ್ಪ ಕಲೆಕ್ಟ್ರು, ಅಮ್ಮ ಡಾಕ್ಟ್ರು, ಕೋರ್ಟ್ ಗಟ್ಲೆ ಆಸ್ತಿ, ಡಿಸ್ಟ್ರಿಕ್ಟ್ ಅಲ್ಲೇ ದೊಡ್ಡ ಶ್ರೀಮಂತ. ಅವನ ಮನಸ್ಸು ಮಾಡಿರಿ, ಯಾವ ಹುಡುಗಿನ ಬೇಕಾದ್ರೂ ಮದುವೆ ಬಂದಿತ್ತು. ಅವನು ಪ್ರೀತಿಸ್ತಾ ಇದ್ದಾನೆ ಒಂದೇ ಒಂದು ಕಾರಣಕ್ಕೋಸ್ಕರ ಎತ್ತಿ ಬಿಸಾಕ್ಬಿಟ್ಟು ಬಂದು ಹೇಳ್ಕೊಳ್ಳೋ ನಮ್ಮ ಕವಿತಾ. ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಕೆಟ್ಟೋ ನಿನ್ನ, ಕೆಲ್ಸಕ್ಕೆ ಬರ್ತಿರೋ ನಿನ್ನ, ಒಳ್ಳೆ ಅಮಾವಾಸ್ಯ ಕತ್ಲೆತಿರೋ ನಿನ್ನ, ನಮ್ಮ ಕವಿತಾ ಪ್ರೀತಿ ಮಾಡ್ತಾ ಹೇಳ್ತಂದ್ರೆ ಅದೇ ಕಣ ವಿಧಿ. ನೀನ್ ನಿನ್ ಬಾಳ ನೋಡಿರೋ ಹುಡುಗಿರ್ ಬೇಕಾದ್ರೆ ಕೆಟ್ಟರು ಇರ್ಬೋದು, ಆದ್ರೆ ನಮ್ ಕವಿತಾ ಅಂದ್ರೆ ಅಲ್ಲ ಕಣ. 24 ಕ್ಯಾರೆಟ್ ಶುದ್ಧ ಚಿನ್ನ ಕಣ. ಏಯ್, ಅವಳು ಗುಡಿನಲ್ಲಿರೋ ದೇವತೆ ಕಣ, ಆದ್ರೆ ನೀನು ಗುಡಿ ಹೊರಗೆ ಬಿದ್ದಿರೋ ಚಪ್ಪಲಿ ಕಣ. ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಂದ್ರೆ ನೀನು ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿರ್ಬೇಕು. ನಾನು ಈಗ 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 ಮನಸ್ಸು ಮಾಡ್ದೆ ಇದ್ದಂದ್ರೆ ನಿನ್ನ ಪೊಲೀಸ್ ಸ್ಟೇಷನ್ ಹಾಕಿಸಿ ಕೈಕಾಲು ಮುರಿಸಿ ನಾನು ಏನ್ ಬೇಕಾದ್ರೆ ಮಾಡ್ಬೋದು. ನಿಂತ್ಕೋಬೇಡ, ಹೋಗೋ. ನೀನು ಒಬ್ಬ ಮನುಷ್ಯ ಏನೋ, ಇಷ್ಟು ವರ್ಷ ಕಿತ್ತದಂತರ ಮಾಡ್ಬಿಟ್ಟಿಯಲ್ಲೋ, ನನ್ ಮುಂದೆ ನಿಂತ್ಕೋಬೇಡ, ಹೋಗೋ ಹೋಗುತ್ತೆ. ಯಾವತ್ತೋ ಇಡಬೇಕಾದ ಹುಚ್ಚು ಇವತ್ತಿಡ್ತಿದೆ ಅಂತ ನೀ ಸಂತೋಷ ಪಡು. ನಮ್ ಕವಿ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ಬಿಟ್ಟೆ, ನಾನೆಂತ ಪಾಪಿ. ನಾನೆಂತ ಪಾಪಿ ಅಜ್ಜಿ. ಕವಿ ಕವಿ ಲೋಕಿ ಅಪ್ಪ, ಕವಿ ಕವಿ ಅಮ್ಮ, ಕವಿ ನೋಡಮ್ಮ, ನಿನಗೊಂದು ಸಂತೋಷದ ವಿಷಯ ಹೇಳ. ನಾನು ಬದಲಾಗಿದ್ದೀನಿ ಕಣೆ, ನಾನು ಬದಲಾಗಿದ್ದೀನಿ. ನಿನ್ನ ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ ಕಾಪಾಡ್ತೀನಿ. ಏನಾಗಿದ್ಯೋ ನಿನಗೆ ಗೊತ್ತಿಲ್ಲ ಅಜ್ಜಿ. ಈಗ್ಲಾದ್ರೂ ಅವಳು ಮನ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೆ ಸಾಕು. ನಾವು ಅವಳಿಗೆ ತೊಂದರೆ ಕೊಡೋದು ಬೇಡ. ಬೆಳಿಗ್ಗೆ ಮಾತಾಡೋಣಪ್ಪ. ಬೆಳಿಗ್ಗೆನೆ ಮಾತಾಡ್ಕೊಳ್ಳೋಣ. ಹೌದಪ್ಪ. ಸ್ವಾಮಿ, ಸ್ವಲ್ಪ ಮಂಗಳಾರತಿ ಕೊಡ್ತೀರಾ? ಇದು ಹೋಗ್ಬಿಟ್ರೆ ಕಷ್ಟ. ಸ್ವಾಮಿ, ಅವತ್ತು ದಕ್ಷಿಣ ದುಡ್ಡು 150 ರೂಪಾಯಿ ತಗೊಂಡಿದ್ದೆ, ತಗೊಳ್ಳಿ ಸ್ವಾಮಿ, 400 ರೂಪಾಯಿ. ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಮಾಡಿದ ತಪ್ಪು ಅಂತ ಅವತ್ತು ನನಗೆ ಗೊತ್ತಾಗಲಿಲ್ಲ, ಆದರೆ ಇವತ್ತು ನನಗೆ ಗೊತ್ತಾಯ್ತು. ಆ ದೇವರು, ನೀವು ನನ್ನ ಕ್ಷಮಿಸ್ಬೇಕು. ಯಾಕಪ್ಪ ಅಂತ ದೊಡ್ಡ ಮಾತಾಡ್ತೀಯಾ? ಯಾರೇ ಆದ್ರೂ ತಾನು ಮಾಡಿದ ತಪ್ಪನ್ನ ತಿದ್ದುಕೊಂಡು ಆ ದೇವ್ರ ಹತ್ರ ಕ್ಷಮೆ ಕೇಳ್ತಾರೋ ಅಂಥವ್ರು ದೇವರಿಗೆ ಹತ್ತಿರವಾಗ್ತಾರೆ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ ಸರ್.
ಸಿಸ್ಟರ್ ಎಸ್ ಇಲ್ಲಿ ಕವಿತಾ ಅಂತಿದ್ರಲ್ಲ ಎಲ್ಲೋದ್ರು ಅವ್ರು ಬೆಳಗ್ಗೆನೆ ಹೋದ್ರಲ್ಲ ಬೆಳಗ್ಗೆನೆ ಹೋದ್ರ ಹೌದು ಏನ್ ಹೇಳಿದ್ರು ಏನು ಹೇಳಿಲ್ಲ ನೀವು ಬಂದ್ರೆ ಈ ಲೆಟರ್ ಕೊಡಿ ಅಂತ ಹೇಳಿದ್ರು ಲೆಟರಾ ಅದ್ರಲ್ಲಿ ಏನೈತೆ ಅಂತ ನೀವೇ ಸ್ವಲ್ಪ ಓದ್ ಹೇಳ್ತೀರಾ ಇದುವರೆಗೂ ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಇನ್ಮೇಲೆ ತೊಂದರೆ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ ಆದ್ರಿಂದ ನಾನು ದೂರ ಹೋಗ್ತಾ ಇದ್ದೀನಿ ಯಾರೋ ಗೊತ್ತಿಲ್ಲಪ್ಪ 20 ವರ್ಷದ ಹುಡುಗಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ ಯಾರು ಬಂದು ತಗೊಂಡೋಗಿಲ್ಲ ಯಾರಿ ನೀವು ನನಗೆ ಗೊತ್ತಿರೋ ಅಂತ ತಿಳ್ಕೊಂಬಿಟ್ಟಿದ್ದೆ ಕ್ಷಮಿಸಿ ಇವ್ರಿಗೆಲ್ಲ ಇದೇ ಕೆಲಸ ಯಾಕೋ ಯಾಕೋ ಅಳ್ತಾ ಇದೀಯಾ ಸಿಕ್ಕಿದವ್ರನ್ನೆಲ್ಲ ಅಳಿಸೋದು ತಾನೇ ನಿನ್ ಕೆಲ್ಸ ಇವತ್ ನೀನೇ ಅಳ್ತಾ ಇದೀಯಾ ಯಾಕೆ ಇವತ್ ಯಾರು ಸಿಕ್ಲಿಲ್ವಾ ಅಯ್ಯೋ ಸಾಕಜ್ಜಿ ನಾನು ಇದುವರೆಗೂ ಮಾಡಿದ್ದೆಲ್ಲ ತಪ್ಪು ಅಂತ ನನಗೆ ಗೊತ್ತಾಯ್ತು ನಾನೇನೇನೋ ತಪ್ಪು ಮಾಡುವಾಗೆಲ್ಲ ಕವಿನ ಜೊತೆ ಇದ್ನು ಆದ್ರೆ ಈಗ ಅವಳಿಗೋಸ್ಕರ ಬಾಳ್ಬೇಕು ಅಂದಾಗ ಅವಳೆ ಬಿಟ್ಟು ಬಿಟ್ಟು ಹೋಗ್ಬಿಟ್ಲಲ್ಲ ಅಜ್ಜಿ ಹೋದ್ರೆ ಹೋಗ್ಲಿ ಬಿಡು ಅವಳಿಲ್ಲ ಅಂದ್ರೆ ಇನ್ನೊಬ್ಳು ನೀನೇನ್ ಕಡಿಮೆ ನಾ ಅನ್ಯಾಯ ಮಾಡಿದೆ ಅವಳಿಗೆ ನನ್ ಕೊಲ್ಬೇಡ ಅಜ್ಜಿ ನನ್ ಕೊಲ್ಬೇಡ ಮಾತಲ್ಲ ನನ್ ಕೊಲ್ಬೇಡ ನಾನೀಗ ಬದಲಾಗಿದ್ದೀನಿ ಅಜ್ಜಿ ನನ್ ನಂಬು ಈಗ ನಂಬಿ ಏನೋ ಪ್ರಯೋಜನ ಕುಳಿದಿದ್ದು ಹೆಚ್ಚಾಯ್ತಾ ಏನೇನೋ ಮಾತಾಡ್ತಾ ಇದೀಯಾ ಹೋಗ್ ಮಲ್ಕೋ ಕವಿ ಅಮ್ಮ ಕವಿ ಎಲ್ಲಿದ್ದೀಯಾ ಏನ್ ಮಾಡ್ತಿದ್ಯಾ ನನ್ ಬಿಟ್ಟು ಹ್ಯಾಗ ಬರ್ಸ್ಬಂತು ಕವಿ ಹ್ಯಾಗ ಬರ್ಸ್ಬಂತು ನೀನ್ ಹೊಟ್ಟೆಲ್ಲಿಡೋ ಮಗುಗೆ ನಾನೇ ತಂದೆ ಕಣೆ ನಾನೇ ತಂದೆ ಈ ಊರ್ ಜನ ಎಲ್ಲ ಎಷ್ಟೋ ಹೇಳಿದ್ರು ನಾನ್ ನಂಬ್ಲಿಲ್ಲ ನಮ್ಮಜ್ಜಿ ಎಷ್ಟೋ ಹೇಳಿದ್ರು ನಾನು ಕೇಳಲಿಲ್ಲ ನಿಲ್ ಬಿಟ್ಟ ಬದುಕಿರಲ್ಲ ನಿಲ್ ಬಿಟ್ಟ ಬದುಕಿರಲ್ಲ ಬದುಕಿರಲ್ಲ ಎಲ್ಲಿದೆ ಕವಿ ಅವ ಎಲ್ಲವಾಗಿದ್ಯ ಕವಿ ಕವಿ ಏನೋ ಹಾಗ ನೋಡ್ತಾ ಇದೀಯಾ ನೀನ್ ಬದ್ಲಾಗಿದ್ಯಾ ಅಂತಾನೂ ಗೊತ್ತು ಇವಳನ್ನ ಪ್ರೀತಿಸ್ತಾ ಇದೀಯಾ ಅಂತಾನೂ ಗೊತ್ತು ಆದರೆ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದೀಯಾ ಅನ್ನೋದು ನನಗೆ ಗೊತ್ತಾಗೋದು ಬೇಡ ಅದಕ್ಕೆ ಈ ಅಜ್ಜಿ ಆಡಿದ ಚಿಕ್ಕ ನಾಟಕ ಇದು ಬೆಳಗ್ಗೆ ಪುರೋಹಿತರು ನೋಡ್ಕೊಂಬಂದೆ 6 ತಿಂಗಳು ಬಿಟ್ಟು ಮದುವೆ ಮಾಡ್ಕೋಬೇಕಂತೆ ಏಯ್ ನಿನಗೋಸ್ಕರ ಅಲ್ದು ಅಲ್ದು ಹತ್ಕೊಂಬಂದಿದ್ದಾನೆ ಒಳಗೆ ಕರ್ಕೊಂಡೋಗಿ ಊಟ ಹಾಕು ಹೋಗೋ ಯಾವ ತೊಂದರೆನೂ ಇಲ್ಲದೆ ಬೇಗ 6 ತಿಂಗಳಾಗಿ ಇವ್ರ ಮದುವೆ ಸುಖವಾಗಿ ನಡೀಲಿ ದೇವ್ರೆ
ಕವಿ ನಿಂಗ್ ತುಂಬಾ ತೊಂದ್ರೆ ಕೊಟ್ಬಿಟ್ಟೆ ಕಣೆ, ನನ್ ಕ್ಷಮಿಸ್ಬಿಡು. ಯಾಕ್ರಿ ಈ ತರ ಹೇಳ್ತೀರಾ? ನಾವ್ ಈ ತರ ನೋವಿಂದಾನೆ ಸೇರ್ಬೇಕು ಅಂತ ಆ ದೇವ್ರ ಬರ್ದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಇನ್ ಯಾವತ್ತು ನನ್ನ ಬಿಟ್ಟೋಗಲ್ಲ ತಾನೆ? ನೀವಿಲ್ದೆ ಒಂದು ಕ್ಷಣನು ನಾನು ಬಿಟ್ಟು ನಾನು ಹೇಗೆ ಬಾಳಲಿ, ನಿನ್ನ ಜೊತೆ ಏಳು ಜನ್ಮ ಸಾಗಲಿ, ಕ್ಷಣ ಕ್ಷಣವೆಲ್ಲವೂ ಸವಿ ನೆನಪಾದಿನಿ, ಕಣ ಕಣದಲ್ಲಿಯೂ ಕಾಣೋ ಪ್ರತಿಬಿಂಬನಿ, ನನ್ನ ಉಸಿರಲ್ಲಿ ಉಸಿರಾಗಿ ಒಂದಾದಿನಿ ಒಂದಾದಿನಿ. ನಿನ್ನ ಬಿಟ್ಟು ನಾನು ಹೇಗೆ ಬಾಳಲಿ, ನಿನ್ನ ಜೊತೆ ಏಳು ಜನ್ಮ ಸಾಗಲಿ, ಹೃದಯವೇ ಹೃದಯವ ಪಡೆಯುವ ಸೇತರು ಕದಿಯುವ ಯೋಚನೆ ಯಾರು ಹೇಳಿಕೊಟ್ಟರು? ಅಳೆಯುವ ಅಲೆಯಲ್ಲಿ ಅಳಿಯದಂಥ ಅಕ್ಷರ, ನಿನ್ನದೆ ಹೆಸರಿದು ಯಾರು ಬರೆದರೀತರ? ನನ್ನೆದೆಯ ಬಾನಿನಲ್ಲಿ ಮೂಡಿ ಬಂದ ಹುಣ್ಣಿಮೆ, ನೀನಿರದ ಬಾನಿನಲ್ಲಿ ಕಳೆಯು ಇರುವುದೇ. ನಿನ್ನ ಬಿಟ್ಟು ನಾನು ಹೇಗೆ ಬಾಳಲಿ, ನಿನ್ನ ಜೊತೆ ಏಳು ಜನ್ಮ ಸಾಗಲಿ. ಹೌದಯ್ಯ ನಾನೇ. ಅವತ್ ನೀನ್ ಮಾಡಿದ ಕೆಲಸದಿಂದ ನನ್ನ ಜೀವನನ ಹಾಳಾಗೋಯ್ತು. ಯಾಕೆ ಹಂಗ್ ಮಾಡ್ದೆ? ನನ್ನಂತ ಅನಾಥನಿಗೆ ಒಂದ್ ಪ್ರೀತಿ ಅಂತ ಸಿಕ್ಕಿತ್ತು. ಪ್ರೀತಿ ಬಗ್ಗೆ ನಿನಗೆ ಹೇಳ್ತೀನಲ್ಲ, ನನ್ನ ಬುದ್ಧಿ ನಾನು ಚಪ್ಪಲಿ ಹೊಡ್ಕೋಬೇಕು. ನನ್ನಿಂದ ತಪ್ಪನ ನಾನೇ ಸರಿ ಮಾಡ್ತೀನಿ. ಅವಳಲ್ಲಿ ಅವಳಿಗೆ ಮನೇಲಿರ್ಬಹುದು. ಆಯ್ತು ಬಾ ಹೋಗಳು. ತಪಸ್ಸನ್ನು ರೆಪ್ಪೆಯ ಹಾಗೆ ನಿನ್ನ ಕಾಯುವೆ, ಕಂಬನಿ ಭೂಮಿಯ ತಾಕಿದೊಡನೆ ಸಾಯುವೆ. ನನ್ನ ನಿನ್ನ ಪ್ರೀತಿ ಕಂಡ ಸಾವು ಕೂಡ ಹೆದರಿದೆ, ದೇವರೆಲ್ಲ ಹರಸುತಿ ಹರು ನಮ್ಮ ಬಾಳಿಗೆ. ನನಗೆ ನೀನು ನಿನಗೆ ನಾನು ಇಲ್ಲವೇ ಕೊನೆ ಮನಸ್ಸು.
ನಿನ್ನ ಬಿಟ್ಟು ನಾನು ಹೇಗೆ ಬಾಳಲಿ, ನಿನ್ನ ಜೊತೆ ಏಳು ಜನ್ಮ ಸಾಗಲಿ, ಕ್ಷಣ ಕ್ಷಣವೆಲ್ಲವೂ ಸವಿ ನೆನಪಾದಿನಿ, ಕಣ ಕಣದಲ್ಲಿಯೂ ಕಾಣು ಪ್ರತಿಬಿಂಬನಿ, ನನ್ನ ಉಸಿರಲ್ಲಿ ಉಸಿರಾಗಿ ಒಂದಾದಿನಿ, ನಿನ್ನ ಬಿಟ್ಟು ನಾನು ಹೇಗೆ ಬಾಳಲಿ, ನಿನ್ನ ಜೊತೆ ಏಳು ಜನ್ಮ ಸಾಗಲಿ. ಕವಿ, ಒಂದ್ 5 ನಿಮಿಷ ಒಳಗಡೆ ಇರು, ಬೇಗ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ತೀರಾ? ನಾನು ಒಬ್ಳನೇ ಬಿಟ್ಟು ಹೋದ್ರೆ ಹೇಗೆ? ಹೆದರ್ಕು ಬೇಡ, ನನಗೆ ಬೇಕಾಗಿರೋರು ಹುಡ್ಕೊಂಡು ಬಂದಿದ್ದಾರೆ, ಅವ್ರನ್ನ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆಯ್ತು. ಅದಕ್ಕೆ ಒಂದಿನ
ನನ್ ಮಗಳ ಲೈಫನ್ನೇ ಹಾಳು ಮಾಡ್ಬಿಡ್ತೀಯಲ್ಲೋ, ನೀನ್ ಬಿಡಲ್ಲ ಇವತ್ತು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ಸರ್, ನೀವು ಒಪ್ಕೊಂಡ್ರೆ ನಾಳೆ ಬೆಳಗ್ಗೆನೆ ಅವಳು ಕೃತಿಗೆ ತಾಳಿ ಕಟ್ತೀನಿ ಸರ್. ಒಂದು ನಿಮಿಷ, ಈ ವಿಷಯ ನಮಗೆ ನಿನಗೆ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್. ಮುಖ್ಯವಾಗಿ ನನ್ನ ಮಗಳಿಗೆ. ನಾನು ನಮ್ಮಪ್ಪ ನಿನ್ನ ಇವನ್ನೇ ಮದುವೆ ಆಗುವಂತ ಬಲವಂತ ಮಾಡಿದ್ದು. ನಮ್ಮನ್ನ ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ಹೊರಟೋದೆ. ಅದೇ ಯೋಚನೆ ನಿಮ್ಮಪ್ಪ ಕೊರ್ಗಿ ಕೊರ್ಗಿ ಪ್ರಾಣನೇ ಬಿಟ್ಬಿಟ್ರಮ್ಮ, ಪ್ರಾಣನೇ ಬಿಟ್ಬಿಟ್ರು. ನನ್ ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ಇವ್ರೆ ಅಂತ ಗೊತ್ತಾದ್ಮೇಲೆ ಇವ್ರನ್ನ ಹೊಡೆಯೋದಕ್ಕೆ ನೀನ್ ಯಾರು? ಏನ್ ಹೇಳ್ತಿದ್ದೆ ಕವಿ? ಇನ್ ಒಂದೇ ಒಂದ್ ಮಾತು ಆಡಬಾರ್ದು, ಹೊರಟೋಗು. ಏಯ್, ಯಾರ ಹತ್ರ ಏನ್ ಮಾತಾಡ್ತಾ ಇದೀಯ ಗೊತ್ತಾ? ಅಜ್ಜಿ, ಕವಿ ಬಗ್ಗೆ ಏನು ಹೇಳ್ಬೇಡ. ನೀ ಬನ್ನಿ. ಇಲ್ಲ ಕವಿ, ನೀನೇನು ಹೇಳಿದ್ರು ನಾನು ಒಳ್ಳೆದಕ್ಕೆ. ನಾನೇನಾದ್ರೂ ನಿಮ್ಮನ್ನ ತಡೆದೇ ಇದ್ದಿದ್ರೆ ನೀವು ಅವನ್ನ ಹೊಡೆದು ಸಾಯಿಸ್ಬಿಡ್ತಾ ಇದ್ರೆ, ಅವನ್ನ ಸಾಯಿಸಿ ನೀವು ಜೈಲ್ಗೆ ಹೋಗೋದು ನನ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅಜ್ಜಿ ಆಸ್ಪತ್ರೆಗೆ ಆಟಕ್ಕೆ ಅಜ್ಜಿ ಬೇಡ ರೀ. ಬಂಡೆ ತರ ದೇವ್ರು ಮಾಡಕ್ ಹೋದೆ, ದೇವ್ರು ಮಾಡಕ್ಕಾಗ್ದೆ ಬಂಡೆಯಾಗೂ ಇರಕ್ ಬಿಡ್ದೆ ನಿಮ್ಮನ್ ಬೇದಕ್ ಬಿಟ್ಬಿಟ್ಟೆ ರೀ. ನನ್ ಕ್ಷಮಿಸ್ಬಿಡ್ರಿ. ಕೇವಲವಾಗಿ ನೋಡಿದ್ರು, ನಾನು ಹಂಗೆ ಅವ್ರನ್ನ ಕೇವಲವಾಗಿ ನೋಡಿದೆ. ನನ್ನಲ್ಲೂ ಮನುಷ್ಯತ್ವ ಇದೆ ಅಂತ ತೋರಿಸಿ ನನ್ನ ನೀನು ಮನುಷ್ಯನಾಗಿ ಮಾಡ್ದೆ ಕವಿ.
ಕವಿ, ನೀನಿಲ್ಲದೆ ನಾನು ಬದುಕಲ್ಲ ಕವಿ, ನನ್ನ ಬಿಟ್ಟು ಬೇಡ ಕವಿ. ನಮ್ಮಿಬ್ರು ಪ್ರೀತಿ ಬದುಕ್ಬೇಕಂದ್ರೆ ನನ್ ಸಾಲ ನೀ ಇರದಂತೆ ಲೋಕ ನೀ ಶೂನ್ಯ.